ಪ್ರೀತಿಯಿಂದಲೇ ವಂದಿಸಿ ಹೊರಟದ್ದು ನಾನು ಓರ್ವನೇ ಎಲ್ಲ ಸಾಚಕಾದಿಗಳನ್ನು ಜೊತೆ ಸೇರಿಸಿಕೊಂಡು ಯಾಕೆ ಅನ್ನುವುದಕ್ಕೆ ಉತ್ತರ ಅಣ್ಣನೇ ಕೊಟ್ಟಿದ್ದಾನೆ ನಾಳೆ ದಿವಸ ಹೇಳುವಂತ ಪ್ರಶ್ನೆಗೆ ಉತ್ತರ ಸ್ವರೂಪವಾಗಿ ಇವರೆಲ್ಲರೂ ಇದ್ದಾರೆ ಅನ್ನುವುದಕ್ಕಾಗಿ ಹೊರಟೆವು ನಾವು ಹೇಗೆ ಪ್ರಸೇನ ಕುದುರೆಯನ್ನೇರಿ ಹೊರಟಿದ್ದಾನೆ ಅನ್ನುವುದನ್ನೇ ಕೇಳಿಕೊಂಡು ಆ ತುರಗಪಾದದ ಚಿಹ್ನೆಯನ್ನು ಲಕ್ಷಿಸಿಕೊಂಡು ಹೊರಟದ್ದಾಯಿತು ಎಷ್ಟು ಬೇಗ ಉತ್ತರ ಸಿಕ್ಕಿತು ಪ್ರಸೇನ ಏನಾದ ಎನ್ನುವ ಹಾಗೆ ಹೋರಾಟ ನಡೆದಂತ ಅಷ್ಟು ಲಕ್ಷಣಗಳು ಕಾಣಿಸುತ್ತಾ ಉಂಟು ಇಲ್ಲಿ ಪ್ರಸೇನನಿಗೂ ಸಿಂಹಕ್ಕೂ ಒಂದು ಹೋರಾಟ ನಡೆದಿದೆ ಸಿಂಹದ ಕೈಮೇಲಾಗಿದೆ ಎನ್ನುವುದಕ್ಕೆ ಪ್ರಸೇನ ಇಲ್ಲಿ ಬಿದ್ದುಕೊಂಡದ್ದೇ ಸಾಕ್ಷಿ ಪ್ರಸೇನ ಇನ್ನಿಲ್ಲ ಎನ್ನುವಂತ ಅಣ್ಣನ ಮಾತು ಸತ್ಯ ಹೌದು ಎನ್ನುವುದು ಈ ಹೊತ್ತಿಗೆ ನಿರೂಪಿತವಾಗಿ ಹೋಯಿತು ಹಾಗಂತ ಆಶ್ಚರ್ಯ ಉಂಟಾಗುವುದು ಅದಲ್ಲ ನನಗೆ ಪ್ರಸೇನ ಕೊರಳಲ್ಲಿ ಮಣಿಯನ್ನು ಧರಿಸಿಕೊಂಡು ಹೋಗಿದ್ದ ಎನ್ನುವುದು ಸತ್ರಾರ್ಜಿತನಿಂದಲೂ ಅಣ್ಣನಿಂದಲೂ ತಿಳಿದು ಬಂದಂತಹ ವಿಚಾರ ಹಾಗಂತ ಕೊರಳಲ್ಲಿ ಮಣಿ ಕಾಣಿಸುತ್ತಾ ಇಲ್ಲ ಕೊರಳ ಬಳಿ ಸಿಂಹದ ಉಗುರಿನ ಗುರುತುಗಳಿವೆ ಎಂಬಲ್ಲಿಗೆ ಸಿಂಹ ಅದನ್ನು ಪಡ್ಕೊಂಡು ಹೋಗಿದೆ ಎನ್ನುವುದು ಸ್ಪಷ್ಟವೇ ಅರಸಿಕೊಂಡು ಮುಂದುವರಿತಾ ಬಂದರೆ ಸಿಂಹದ ಕೇಸರಿ ಎಲ್ಲ ಕೂಡ ಕೆದರು ಬಿದ್ದಿದೆ ಕರಳು ಹೊರಬಂದಿದೆ ಎಂಬಲ್ಲಿಗೆ ಸಿಂಹಕ್ಕೂ ಮತ್ತೊಂದು ಪ್ರಾಣಿಗೂ ಯುದ್ಧ ನಡೆದಿದೆ ಎನ್ನುವುದು ಸ್ಪಷ್ಟವೇ ಗ್ರಹಿಸಿಕೊಂಡೇ ಯಾವ ಪ್ರಾಣಿ ಎನ್ನುವುದು ಹೋರಾಟದಲ್ಲಿರುವಂತಹ ಲಕ್ಷಣಗಳನ್ನು ಗಮನಿಸಿ ಕರಡಿಯೊಂದರ ಜೊತೆ ಹೋರಾಟ ಮಾಡಿ ಸಿಂಹ ತನ್ನ ಪ್ರಾಣವನ್ನು ಕಳೆದುಕೊಂಡಿದೆ ಎಂಬಲ್ಲಿಗೆ ಮಣಿ ಭಲ್ಲುಕದ ಪದ ಪಾಲಾಯಿತು ಎನ್ನುವುದು ಸ್ಪಷ್ಟವೇ ನಾನೀಗ ಅನುಸರಿಸಬೇಕಾದದ್ದು ಭಲ್ಲುಕದ ಪದ ಚಿಹ್ನೆಯನ್ನು ಹಲ್ಲು ಕದ ಪದ ಚಿಹ್ನೆಯನ್ನು ಅನುಸರಿಸಿಕೊಂಡು ಮುಂದೆ 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 ನಾವು ಬಂದದ್ದಾಯಿತು ತಡೀರಿ 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 ನಮ್ಮವರಿಗೆಲ್ಲರೂ ಕೂಡ ಕ್ಷಣ ಹೊತ್ತು ನಿಲ್ಲಿ ಅಂತ ಹೇಳಿದ್ದೇನೆ ಯಾಕೆ ಕಾಣಿಸುತ್ತಾ ಇರುವುದು ಗುಹೆ ಎನ್ನುವುದು ಸ್ಪಷ್ಟವೇ ಪ್ರಾಣಿಗಳು ವಾಸವಾಗಿರುವಂತಹ ಈ ಗುಹೆಯೊಳಗೆ ಒಟ್ಟು ಪ್ರವೇಶ ಮಾಡುವುದು ಸರಿಯಲ್ಲ ನೀವಿಲ್ಲಿ ನಿಂತುಕೊಳ್ಳಿ ಏನಿದೆ ಅಲ್ಲಿ ಮತ್ತೆ ಯಾರಿದ್ದಾರೆ ಎನ್ನುವುದನ್ನು ಗಮನಿಸಿ ಬರುತ್ತೇನೆ ಎನ್ನುವುದನ್ನು ಹೇಳಿ ಅವರಿಗೆಲ್ಲರಿಗೂ ಧೈರ್ಯವನ್ನು ಹೇಳಿ ಪದಚಿಹ್ನೆ ಮುಂದುವರಿತ ಗುಹೆಯ ಒಳಗೆ ತನಕ ಹೋಗಿದೆ ಎನ್ನುವುದನ್ನು ನಾನು ಗ್ರಹಿಸಬಲ್ಲೆ ಹಾಗಂತ ಇಲ್ಲಿ ತನಕ ಬಂದರೆ ಏನು 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 ಕಾಣ್ತಾ ಇದ್ದೇನೆ ನಾನು
ನಿಜವಾದ ಸೌಂದರ್ಯದ ಹರಿ ಏನುಂಟು ಅದು ಕೈಯಲ್ಲಿ ಮಗುವೊಂದನ್ನು ಹಿಡಿದುಕೊಂಡು ತೊಟ್ಟಿಲ ಬಳಿ ಸುಳಿದಾಡುತ್ತಾ ಜೊತೆ ಇರುವಂತಹ ಮಗುವಿನ ಮುದ್ದು ಮುಖದ ನಗುವಿಗೆ ತನ್ನ ಕಣ್ಬೆಳಕಿನಿಂದಲೇ ಹುರುಪನ್ನು ಕೊಡುತ್ತಾ ಆ ಮಗುವನ್ನು ಮಲಗಿಸುವ ಪ್ರಯತ್ನದಲ್ಲಿ ಆ ಹೆಣ್ಣಿದ್ದಾಳೆ ಅನ್ನೋದು ಸ್ಪಷ್ಟವೇ ಏನು 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 ಹಾಡು ಪ್ರಾರಂಭ ಆಯಿತು ಹೀಗೆ ಅಲ್ಲ ಅವಳಿಗೆ ಕಾಣದ ಹಾಗೆ ಶಿಲೆಯ ಮರೆಯಲ್ಲಿ ನಿಂತು ಆ ಹಾಡಿಗೆ ಕಿವಿಯಾಗುತ್ತೇನೆ ಕಿವಿಯಾಗುತ್ತೇನೆ ನೋಡು जो
ಸಹ ದಾಯತದ ಶುದ್ಧ ಸಂಕೀರ್ಣ ಸಾಳಗದ ತಾರ ಮಧ್ಯ ಮಂತ್ರಗಳಿಂದ ಸ್ವಗಸುಗೊಳಿಸಿದಂತಹ ಗಾಯನ ಸುಶ್ರಾಯವಾದಂತಹ ಗಾಯನವನ್ನು ಕೇಳಿದೆ ಯಾವ ಉದ್ದೇಶವನ್ನಿಟ್ಟುಕೊಂಡು ನಾ ಬಂದೆನೋ ಅದಕ್ಕೆ ಸಂಬಂಧಪಟ್ಟಂತಹ ಅಷ್ಟೂ ವಿಚಾರಗಳನ್ನು ಆ ಹಾಡಿನ ಮೂಲಕವಾಗಿ ಕೇಳಿದೆ ಮಗುವನ್ನು ಮಲಗಿಸುವ ಪ್ರಯತ್ನದಲ್ಲಿ ತೊಡಗಿಸಿಕೊಂಡಂತಹ ಕನ್ಯೆ ತೊಟ್ಟಿಲ ಮೇಲೆ ಕಟ್ಟಿದಂತಹ ಮಣಿಯನ್ನು ಗುಹೆಯ ಒಳಗೆ ಇರುವಂತಹ ಜಾಂಬವಂತ ಎನ್ನುವ ತಂದ ಕ್ರಮ ಹೇಗೆ ಎನ್ನುವುದನ್ನು ಕೂಡ ಬಿಡಿಸಿ ಹೇಳಿದಳಲ್ಲ ಒಳ್ಳೆಯದೇ ಆಯಿತು ನಮಗೆ ಆದಷ್ಟು ಕೆಲಸ ಸುಲಭ ಆಯಿತು ಈಗ ನಾ ಮಾಡಬೇಕಾದದ್ದೇನು ಯಾರು ಅದನ್ನು ಇಲ್ಲಿ ತನಕ ತೆಗೆದುಕೊಂಡು ಬಂದರು ಅಂತವರಿಂದಲೇ ಮರಳಿ ಅದನ್ನು ಪಡೆಕೊಳ್ಳುವುದು ನ್ಯಾಯಯುತವಾಗಿ ಅದು ಎಲ್ಲಿಂದ ಹೇಗೆ ಬಂತು ಎನ್ನುವುದನ್ನು ಅವರಿಗೆ ಮನವರಿಕೆ ಮಾಡಿಕೊಡಬೇಕು ಅವರಿಗೆ ಆವರಿಸಿಕೊಂಡಿರುವಂತಹ ಆ ಭಾವವನ್ನು ಕಳಚಿ ಸೇರಬೇಕಾದ್ದು ಸೇರಬೇಕಾದಲ್ಲಿಗೆ ಸೇರಬೇಕು ಎನ್ನುವಂತಹ ಯಥಾರ್ಥ ದರ್ಶನವನ್ನು ಅವರು ಮಾಡಬೇಕು ಹಾಗೆ ಮಾಡಬೇಕು ಅಂತಿದ್ರೆ ಅವರ ಒಳಗೆ ಅದು ಕೇಳಬೇಕಲ್ವ ಒಳಗಡೆ ಕೇಳಬೇಕು ಅಂತಿದ್ರೆ ನಾ ತೊಡಗಿಸಿಕೊಳ್ಳಲೇಬೇಕು ಹೇಗೆ ತೊಡಗಿಸಿಕೊಳ್ಳಬೇಕು ಅಂತ ಯೋಚನೆ ಮಾಡಿದ್ರೆ ಸಮಸ್ತರ ಒಳಗನ್ನು ಶುದ್ಧೀಕರಿಸಗೊಳಿಸುವಂತಹ ಸಮಸ್ತರ ಒಳಗೂ ಸತ್ಭಾವವನ್ನು ಮುದ್ರೀಕರಿಸುವಂತಹ ಧ್ವನಿ ಅಂತ ಹೇಳಿದ್ರೆ ಅದು ಶಂಖಧ್ವನಿಯಂತೆ ಆ ಶಂಖಧ್ವಾನವನ್ನು ಮಾಡುವುದರ ಮೂಲಕವಾಗಿ ಹೊರಗಿನ ಪೊಳ್ಳುಗಳೆಲ್ಲ ಒಳಗೆ ಹೊರಗಿನ ಪೊಳ್ಳುಗಳೆಲ್ಲ ಕೂಡ ಚದುರಿ ಹೋಗುವ ಹಾಗೆ ನಿಜವಾದಂತಹ ಭಾವ ಅರಳುವ ಹಾಗೆ ಇದು 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 ಶಂಖಧ್ವನವನ್ನು ಮಾಡ್ತಾರೆ ಪರಿಕಿಸಿದ ಇಬ್ಬರು ಮಕ್ಕಳು ಮಗು ಇದ್ದ ಮನೆಯೇ ದೇವಾಲಯವಾಗುತ್ತದೆ ಮಗು ಇದ್ದ ಮನೆಯೇ ಮಂತ್ರಾಲಯವಾಗುತ್ತದೆ ಮಗು ಇದ್ದ ಮನೆಯೇ ಶಾಂತಿ ನಿಲಯವಾಗುತ್ತದೆ ಈ ಭಾವವನ್ನು ನಾನು ಕಂಡುಕೊಂಡದ್ದು ಬ್ರಹ್ಮಚಾರಿಯಾದರೂ ಕೂಡ ಇಬ್ಬರು ಮಕ್ಕಳು ಕಾಡಿನಲ್ಲಿ ಸಿಕ್ಕಿದಾಗ ಆರಂಭಕ್ಕೆ ಒಬ್ಬಳು ಕಾನನದಲ್ಲಿ ಬೇಟೆಯನ್ನಾಡುವ ಕಾಲದಲ್ಲಿ ಸಿಕ್ಕಿದಳು ತಂದು ಪೋಷಿಸಿದೆ ಇದು ರಾಮಪ್ರಸಾದ ಎಂಬ ಹಾಗೆ ಪರಿಣಾಮಕ್ಕೆ ಮತ್ತೊಂದು ಸಿಕ್ಕಿತು ಫಲರೂಪವಾಗಿ ಗಂಡು ಶಿಶು ಮಗಳು ಜಾಂಬವತಿ ಮಗ ಪ್ರವೀರ ಮಗಳು ದೊಡ್ಡವಳಾದ ನಂತರವೇ ಈ ಮಗು ಸಿಕ್ಕಿದ್ದು ನಮ್ಮ ಪುಣ್ಯ ನೋಡಿ ಮುಂದಿನವರು ಅದನ್ನೇ ಅನುಸರಿಸುವುದಕ್ಕೂ ಸಾಧ್ಯ ಉಂಟು ಮೊದಲ ಮಗು ಮಗುವನ್ನು ಎತ್ತುಕೊಳ್ಳುವಲ್ಲಿವರೆಗೆ ಆದ ನಂತರವೇ ಇನ್ನೊಂದನ್ನು ಹುಟ್ಟುವುದು ಇಬ್ಬರು ಮಕ್ಕಳು ಪಡೆಯುವವರಿಗೊಂದು ಸಂದೇಶ ಆಯಿತಲ್ಲ ಈ ಎರಡನೇ ಮಗುವಂತೂ ನಮಗೆ ಹೊಣೆಗಾರಿಕೆ ಇಲ್ಲ ನನ್ನ ಮಗಳೇ ತೂಗುವುದು
ಮಗಳೇ ಪೋಷಿಸುವುದು. ಆದ್ದರಿಂದ ತಮ್ಮನ ಆರೈಕೆ ಅಕ್ಕನ ಕರ್ತವ್ಯ ಅಂತ ತಿಳಿದವಳಿದ್ದಾಳೆ. ಅಂತೂ ಪ್ರಾಯ ಪ್ರಬುದ್ಧಳಾಗುತ್ತಾ ಬಂದಿದ್ದಾಳೆ ಮಗಳು ಜಾಂಬವತಿ. ಬೇಕಾದ ಆಟಿಕೆಯನ್ನು ತಂದುಕೊಟ್ಟು ಆನಂದದಿಂದ ಈ ಗೃಹಪ್ರದೇಶದಲ್ಲಿ ಇರಿ ಅಂತ ಹೇಳಿದ್ದೇನೆ. ಯಾಕೋ ಏನೋ ನನ್ನ ಅಂತರಂಗವನ್ನು ಬಡಿದಚ್ಚರಿಸಿದ ಸ್ಥಿತಿ. ಅರರೆ ಪಿತನ ಕೆಟ್ಟೆ, ಮಗಳು ಅಪ್ಪನಲ್ಲಿ ಕೆಟ್ಟೆ ಅಂತ ಹೇಳ್ತಾಳೆ ಅಂತಾದ್ರೆ ಯಾವುದೋ ಒಂದು ಪರಿಶುದ್ಧವಾದ ಬದುಕಿಗೆ ಕಾಲಿಡುವುದಕ್ಕೆ ಸಿದ್ಧಳಾಗಿದ್ದೇನೆ ಅಂತ ಹೇಳಿದ ಹಾಗೆ ಅಲ್ವೇ. ಅಪ್ಪನಿಂದಲೇ ಸಂಸ್ಕಾರ ಎನ್ನುವುದು ಒದಗಿ ಬರುವುದು, ಮನೆತನದಿಂದಲೇ ಸಂಸ್ಕೃತಿಯ ಪಾಠವಾಗುವುದು. ಈ ನಿಟ್ಟಿನಿಂದಲೇ ಮಗಳು ಕೆಟ್ಟೆ ಅಂತಾದ್ರೆ, ಇಷ್ಟರವರೆಗೆ ಬಾರದ ಶಬ್ದವೊಂದು ಇಲ್ಲಿ ಬಂದಿತ್ತು ಅಂತಾದ್ರೆ, ಬರಬಾರದವರು ಬರಲಾಗದವರು ಇಲ್ಲಿಗೆ ಬಂದಿದ್ದಾರೆ ಎನ್ನುವುದು ಸ್ಪಷ್ಟ. ಹಾಗಾಗಿ ವಿಶ್ರಾಂತ ಸ್ಥಿತಿಯಲ್ಲಿದ್ದ ನಾನು ಒಂದೊಮ್ಮೆಗೆ ಎದ್ದು ನಿಂತಿದ್ದೇನೆ. ಮಗಳ ಈ ಭಾವಕ್ಕೆ ಕಾರಣನಾದವ ಯಾರವ ಅಂತ ನೋಡಬೇಕು. ಅದಕ್ಕೆ ಬೇಕಾಗಿ ಹೊರಬಂದು ನೋಡಿದ್ರೆ ಎಲ 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 ವ್ಯವಸ್ಥೆ ಆಗಿದೆ. ಅದಕ್ಕೆ ಕಾರಣ ನನ್ನ ಸ್ವಯಂ ಪ್ರಯತ್ನ. ಈತನ ಮಧ್ಯೆ ಕರಿಬಂಡೆಯ ಬದಿಯಲ್ಲಿ ನಿಂತು ನೀನೊಬ್ಬ ಕಾಣ್ತಾ ಇದ್ದಿ ಅಲ್ಲ, ಬಂಡೆಯದ್ದೇ ಬಣ್ಣ. ನಾನು ಗ್ರಹಿಸಿದ ಒಮ್ಮೆಗೆ ಇದೊಂದು ಹೊಸ ಬಂಡೆಯ ಉತ್ಪತ್ತಿ ಯಾವಾಗಾದದ್ದು. ಹಾಗೆ ನಾನು ತಿಳ್ಕೊಂಡದ್ದು ಹೇಗೆ, ಇಲ್ಲಿ ತನಕ ಒಂದು ಬೆಳಕಿನ ವ್ಯವಸ್ಥೆ ಇತ್ತು, ಈಗ ನಿನ್ನನ್ನು ನೋಡಿ ಅಂತ ಹೇಳಿದ್ರೆ ಇನ್ನೊಂದು ಬೆಳಕು ಕಂಡಿ ಅಂತಲ್ಲ. ಇಲ್ಲ, ನಿನ್ನನ್ನು ಕಂಡಲ್ಲಿಗೆ ಬೆಳಕಲ್ಲ, ಅಲ್ವಾ, ನಿನ್ನಲ್ಲಿ ಕಂಡಲ್ಲಿಗೆ ಹೊಸ ಸ್ಥಿತಿ ನಿರ್ಮಾಣ ಆದದ್ದು. ಬಂಡೆ ಅಂತ ಭಾವಿಸಿದ್ರೆ ಕಾಲು ಕಾಣ್ತದೋ ಅಂತ ನೋಡಿದ್ರೆ ಕೇವಲ ಬಿಡುವಂತಹ ಒಂದಷ್ಟು ಹಲ್ಲುಗಳು ಬೆಳೆದಾಗಿ, ಬಿಟ್ರೆ ಬೇರೆ ಏನು ಇಲ್ಲ. ಇಲ್ಲಿಗೂ ಬಂದೆ ಅಲ್ಲೇ, ಹೌದು, ನಾನು ಇವಳ ತಂದೆ. ಯಾರು ಇಲ್ಲಿಗೆ ನಾನಿರುವಾಗ ಬರುವುದಕ್ಕಿಲ್ಲ, ಇದು ನನ್ನ ನಿರ್ಧಾರ, ನನ್ನ ನಿರ್ಣಯ. ನಮ್ಮದೊಂದು ನಿರೀಕ್ಷೆ ಇತ್ತು, ಬರಬೇಕಾದವನೇ ಬರಬೇಕು. ಅವ ಬಂದ ಅಂತಾದ್ರೆ ಅವನಿಗೆ ಉಚಿತ ಪ್ರವೇಶ. ಅಂದ್ರೆ ಅವ ಔಚಿತ್ಯವರಿತು ಬರುತ್ತಾನೆ ಎನ್ನುವಂತಹ ಆತ್ಮವಿಶ್ವಾಸ ನಮಗೆ. ಆದರೆ ನೀನಪ್ಪ ಇಲ್ಲಿಗೆ ಬಂದದ್ದು ಮಾತ್ರ ಅಲ್ಲ, ನಿನಗೆ ಹೋಗಿ ಹೋಗಿ ಶಂಖ ಊದ್ಲಿಕ್ಕೆ ಜಾಗ ಸಿಕ್ಕಿದ್ದು ಇಲ್ಲಿ ಅಲ್ವೋ. ಇಲ್ಲಿ ಶಂಖ ಊದಬಾರ್ದ? ಇದು ಮನೆ ಅಲ್ವೋ, ಮನೆಯಲ್ಲಿ ಮಾತ್ರ ಶಂಖ ಊದುವುದ? ಇದು ಮನೆಯಲ್ಲಿಯೋ ದೇವಾಲಯದಲ್ಲಿಯೋ ಪೂಜಾ ಮಂದಿರದಲ್ಲಿಯೋ ಊದಬೇಕಾದ ಶಂಖ. ಕೆಲವರ ಕೈಗೆ ಸಿಕ್ಕಿದ್ರೆ ಎಲ್ಲಿ ಊದುವುದು ಅಂತಿಲ್ಲ, ಒಟ್ಟು ಸಿಕ್ಕ ಸಿಕ್ಕಲ್ಲಿ ಊದುವುದು. ನಿನ್ನದ್ದು ಸ್ಥಿತಿ ಹಾಗೆ ಆಯಿತಲ್ಲ, ಎಲ್ಲಿ ಊದಬೇಕು, ಯಾಕೆ ಊದಬೇಕು? ಶಂಖ ಎನ್ನುವುದು ಮಂಗಳದ ನಿನಾದ, ಮಂಗಳಕರವಾದ ನಿನಾದವನ್ನು ಗೈಯಬೇಕಾದ ಶಂಖ ಇದು. ನನ್ನ ಮನೆ ಅಂತ ಗೊತ್ತಿದ್ದು ಊದಿದ್ದ ನೀನು. ಮತ್ತೆ ಎಲ್ಲೆಲ್ಲ ಮಂಗಳ ಆಗಬೇಕು ಅಂತ ಉಂಟು ಅಲ್ಲಿಯೂ ಶಂಖತ್ವ. ಮಂಗಳದ ಮತ್ತೊಂದು ಪದ ಕಲ್ಯಾಣ.
ಲೋಕ ಕಲ್ಯಾಣ ಮಾಡಿದವರ ಜೊತೆಯಲ್ಲಿ ಬದುಕು ಕಂಡವರು ನಾವು. ಒಳ್ಳೆಯದು. ಇಲ್ಲಿಗೆ ಬಂದು ನೀನು ಮಂಗಲಪ್ರದವಾದದ್ದನ್ನು ಮಾಡುತ್ತೀಯೋ ಅಂತ ಭಾವಿಸಿದ್ರೆ ನನ್ನ ಮಗಳು ಆಡಿದ ಒಂದು ವಾಕ್ಯ ಸಾಕಾಗುತ್ತದೆ. ಅರರೆ ಪಿತನ ಕೆಟ್ಟೆ ಕೆಡುಕನ್ನುಂಟು ಮಾಡುವವ ನೀನು ಎನ್ನುವುದಷ್ಟನ್ನೇ ನಾನು ಊಹಿಸುವುದಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ಊದಿದೆ, ನೀನು ಹೊರಗೆ ನಿಂತು ಊದಿದ್ರೆ ಯಾರೋ ಊದುವವ ಬಂದಿದ್ದಾನೆ, ಹೇಗೂ ಏನೋ ಸಮಸ್ಯೆ ಇರಬೇಕು. ಊರಿನಲ್ಲಿ ಊದುವುದಕ್ಕೆ ಯಾರೂ ಬಾಗಿಲು ತೆಗೆಯುವುದಿಲ್ಲ. ಕೊನೆಗೆ ಎಲ್ಲಿಯಾದರೂ ವ್ಯವಸ್ಥೆ ಸಿಕ್ಕಿತ್ತು ಅಂತ ಕಾಡಿಗೆ ಬಂದಿದ್ದಿ, ಏನಾದರೂ ಇಲ್ಲಿಂದಲೇ ಕೊಟ್ಟು ಬಿಡು, ವ್ಯವಸ್ಥೆ ಮಾಡಿಸ್ತಾ ಇದ್ದೆ. ಆದ್ರೆ ಆ ವ್ಯವಸ್ಥಿತ ರೀತಿಗೆ ನೀನು ಬದ್ಧನಾಗದೆ ಒಂದು ರೀತಿಯ ಅವ್ಯವಸ್ಥೆಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಿ. ಕೇಳಿಲ್ಲ ನೀನು ಒಳಗೆ ಬರುವಾಗ ಯಾರನ್ನು? ಈ ಗುಹೆಯ ಒಳಗಿದ್ದವರನ್ನು. ಓ, ಕೇಳಿ ಬರಬೇಕಾ? ಒಂದು ಸಂಸ್ಕಾರ ಅಂತ ಇಲ್ವೇನು? ಯಾವುದಕ್ಕೆ? ಗುಹೆಯ ಒಳಗಿದ್ದ ಪ್ರಾಣಿಯನ್ನಾದರೂ ಹೊರ ಸೆಳೆದುಕೊಳ್ಳುವುದು ಇದು ಬೇಟೆಗಾರನ ಧರ್ಮ. ದಿಲದ ಒಳಗಿದ್ದ ಪ್ರಾಣಿಯನ್ನಾದರೂ ಪಪ್ಪೆ ಹಾಕಿ ಹೊರಬರಿಸುವುದು ಇದು ಕೈರಾತ ವರ್ಗದ ಕ್ರಮ. ಸರಿ, ನೀನು ನೋಡುವುದಕ್ಕೆ ಒಬ್ಬ ಮಂಗಳಕರವಾದಂತಹ ಶಂಖವನ್ನು ಹಿಡಿದು ಊದುವವ, ಒಂದು ಮಂಗಳ ಮೂರ್ತಿ ಅಂತ ನಿನ್ನನ್ನು ಭಾವಿಸುವುದಕ್ಕಾಗುತ್ತದೆ ಅಂತ ಯೋಚಿಸಿದ್ರೆ ಯಾವುದೇ ಒಂದು ರೀತಿಯ ಸ್ಥಿತಿಯನ್ನು ನಿರ್ಮಾಣ ಮಾಡದೆ ಇಲ್ಲಿ ಒಳಗೆ ನಿನ್ನಷ್ಟಕ್ಕೆ ನೀನು ಪ್ರವೇಶ ಮಾಡಿದ್ದಿ. ಪ್ರವೇಶ ಮಾಡಿದ ನೀನಾದರೂ ಮಾಡಿದ್ದು ಒಳಗಿದ್ದುಕೊಂಡು ಶಂಖಧ್ವನಿ. ಮುಚ್ಚಿದ ಪ್ರದೇಶದಲ್ಲಿ ಹೆಚ್ಚು ಊದು ಬೇಕಾಗಿಲ್ಲ, ಸ್ವಲ್ಪ ಊದಿದ್ರೂ ಶಬ್ದ ಹೆಚ್ಚೇ ಆಗುವುದು. ತೊಟ್ಟಿಲಲ್ಲೊಂದು ಮಗು ಮಲಗಿದೆಯೋ, ಹೊರಗಿರುವುದು ಒಬ್ಬಳು ಕನ್ಯಾವಸ್ಥೆಯಲ್ಲಿರುವಂತಹ ಸ್ತ್ರೀ, ಇಲ್ಲಿ ಹೇಗಿರಬೇಕು ಎನ್ನುವ ಸಂಸ್ಕಾರ ಬೇಕಿತ್ತು. ಹಾಗಿದ್ರೆ ಇಷ್ಟನ್ನು ನೀನು ಅಳವಡಿಸಿಕೊಳ್ಳದೆ ನಿಂತವ ಅಂತ ಭಾವಿಸಿದ್ರೆ ಆರೋ ಒಬ್ಬನೇ ಒಬ್ಬನೇ ಆರಿಲ್ಲ ಒಬ್ಬನೇ ಇರು. ನನ್ನ ಊಹೆ ಏನು? ಕಾಮ ಕ್ರೋಧ ಮೋಹ ಮತ ಮತ್ಸರ ಲೋಭ ಎನ್ನುವ ಅನಿಷತ್ವರ್ಗಗಳೇ ಪ್ರವೇಶಕ್ಕೆ ನಿಷಿದ್ಧ ಕ್ಷೇತ್ರ ಇದು. ಊರಿನಲ್ಲಿ ಅದಕ್ಕೆ ಜಾಗ, ಕಾಡಿನಲ್ಲಿ ಜಾಗ ಇಲ್ಲ ಅಂತ ಕಾಡನ್ನು ಸೇರಿದವ ನಾನು. ಇಲ್ಲಿಗೆ ನೀನೊಬ್ಬ ಕಾಡಾದಿಯಾಗಿ ಬಂದಿತಿ ಅಂತಾದ್ರೆ ಆ ಆರರಲ್ಲಿ ಒಬ್ಬನೇ ಅಲ್ಲ, ಅದನ್ನು ಮೀರಿ ನಿಲ್ಲಬಲ್ಲ ಒಬ್ಬ ಶಕ್ತನೇ. ಆರೋ ಎಮ್ಮಯ ಗುಹೆಯ ಸ್ವತಂತ್ರಿಸಿ ಒಂದು ಮಾವನ ಮನೆಗೆ ಹೊಕ್ಕ ಹಾಗೆ ಹೊಕ್ಕಿದ್ಯಲ್ವ, ಏನು ಅಂತ ಭಾವಿಸಿದ್ದಿ? ಮಾವನ ಮನೆಗೆ ಹೀಗೆ ಹೋಗಿ ಶಂಕ ಓದಲಿಕ್ಕೆ ಉಂಟ? ಅಲ್ಲ, ಹೇಳಲಿಕ್ಕಾಗುವುದಿಲ್ಲ. ಊದುವವರು ಇದ್ದಾರು, ನೀನು ಎಲ್ಲೆಲ್ಲಿ ನೋಡಿ ಊದಬೇಕಾಗಿಲ್ಲ. ಕೆಲವರು ಮಾವನ ಮನೆಯಲ್ಲಿ ಬಡಿದಾರು, ಕೆಲವರು ಮಾವನ ಮನೆಯಲ್ಲಿ ಊದಿಯಾರು. ಫಲ ಏನು ಅನ್ನುವುದು ಮುಖ್ಯ. ಆದ್ದರಿಂದ ಫಲಪ್ರದವಾದ ತನ್ನು ಸಿದ್ಧಿಸಿಕೊಳ್ಳುವುದಕ್ಕೆ ಬಂದ ಹಾಗೆ ಇಲ್ಲಿ ಊದಿತ್ತಿಂತಾದ್ರೆ ಯಾರು ನೀನು, ಯಾಕೆ ಊದಿದೆ, ಏನು ಕಾರಣ ಹೇಳು. ನನ್ನ ಪರಿಚಯ ನನ್ನ ತಂದೆ, ಅವನ ಮಗನಾದ್ದರಿಂದ ನಾ ವಾಸುದೇವನಿದ್ದೇನೆ.
ಅಪ್ಪನಿಗೆ ತಕ್ಕ ಮಗ ವಸುದೇವನ ಆತ್ಮಭವನ ಯಾರು ನೀನು ಎಲ್ಲಿಂದ ಬಂದೆ ಅಂತ ಒಮ್ಮಿಂದೊಮ್ಮೆಲೆ ಪ್ರಶ್ನೆಗಳನ್ನು ಎಸೆದೆ ದ್ವಾರಕಾ ಎನ್ನುವಂತಹ ಊರು ನಮಗೆ ಗೊತ್ತಿಲ್ಲ ಸಕಲ ಭಾಗ್ಯವತಿ ಅಂತ ಅದನ್ನು ಕೊಂಡಾಡುತ್ತಾರೆ ದ್ವಾರಾವತಿ ಸಕಲ ಭಾಗ್ಯವತಿ ಅಂತ ಭೋಗವತಿಯ ಬಗ್ಗೆ ಕೇಳಿದ್ದೇನೆ ಭಾಗ್ಯವತಿಯ ಬಗ್ಗೆ ಕೇಳಲಿಲ್ಲ ಭಾಗ್ಯವತಿಯಾದಂತಹ ದ್ವಾರಕೆಯಿಂದ ಅಲ್ಲಿ ವಸತಿಯನ್ನು ಮಾಡಿರ್ಪೇವು ನಾವು ದಾಸ್ಯ ಬುದ್ಧಿಯಿಂದ ಪಾರಾಗುವಂತಹ ಮುಕ್ತ ಮತಿಗಳಿಗೆ ಎಲ್ಲಿ ಮಹಾಲಿಂಗನ ಸೌಖ್ಯ ಸಿಗುತ್ತದೋ ಯಾವುದು ಸ್ವತಂತ್ರ ಮತಿಗಳ ಧೀರ ಸಾಮ್ರಾಜ್ಯವು ಎಲ್ಲಿ ಸಾಕ್ಷಾತ್ಕಾರವೇ ಹೊರತು ಬಲಾತ್ಕಾರ ಇಲ್ಲವೋ ಆ ಪ್ರದೇಶಕ್ಕೆ ದ್ವಾರಾವತಿ ಅಂತ ಹೆಸರು ಅದೇನು ನಿಮಗೆ ಭೂಮಿಯಲ್ಲಿ ಜಾಗ ಸಿಗಲಿಲ್ವಾ ಯಾಕೆ ಅದೇ ಸಮುದ್ರ ತೀರಕ್ಕೆ ಹೋಗಿದ್ದೀರಿ ಕಾರಣ ಉಂಟ ಭೂಮಿಯಲ್ಲಿ ಜಾಗ ಸಿಗಲಿಲ್ಲ ಅಂತಲ್ಲ ಅಂಟೆಯು ಸಂಸಾರ ಅಪಾರ ಸವಿಯುಳ್ಳದ್ದು ಎನ್ನುವಂತಹ ಭ್ರಮೆಗೆ ಒಳಗಾಗುತ್ತಾನೆ ಜೀವನಾದವನು ಅದು ಹಾಗಲ್ಲ ಅದಕ್ಕೊಂದು ಮಿತಿ ಉಂಟು ಅಂಟೆಯು ಅಂಟದಿರುವ ಹಾಗೆ ಜೀವನವನ್ನು ನಡೆಸಬೇಕು ಎನ್ನುವುದಕ್ಕಾಗಿ ನೀರ ಮಧ್ಯದಲ್ಲಿ ನಾವು ವಸತಿಯನ್ನು ಮಾಡಿಕೊಂಡಿದ್ದದ್ದು ಅದಕ್ಕೊಂದು ಉದ್ದೇಶ ಉಂಟು ಎಲ್ಲ ಕಡೆ ಮುಕ್ತ ಭಾವದಿಂದ ವ್ಯವಹರಿಸುವವರು ನಾವು ಎನ್ನುವುದರಿಂದಲೇ ದ್ವಾರಾವತಿಯಲ್ಲಿ ಮುಕ್ತ 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 ಮುಗಿಯಲಿಲ್ವಾ ಮುಗಿಸಬೇಕು ಅಂತ ಧೋರಣೆಯನ್ನು ಹೊಂದಿದವರಿಗೆ ಮುಗಿಸ್ತೇವೆ ಅಲ್ಲಿಂದ ಬಂದಂತಹ ನಾನು ಕೃಷ್ಣನಂದೇ ಪ್ರಖ್ಯಾತನಿದ್ದೇನೆ ಓಹೋ ಸರ್ವರನ್ನು ಕೂಡ ಆಕರ್ಷಿಸುವಂತಹ ವ್ಯಕ್ತಿತ್ವ ಇವನದು ಎನ್ನುವುದರಿಂದಲೇ ಆ ಹೆಸರನ್ನು ನನಗಿಟ್ಟಿದ್ದಾರೆ ನಾ ಮಾಡುವಂತಹ ಕೆಲಸದಲ್ಲಿ ಯಾವ ಕಾರಣಕ್ಕೂ ಚ್ಯುತಿ ಇಲ್ಲದೆ ಇರುವುದರಿಂದಲೇ ಅಚ್ಯುತಾನೆ ಎಂದು ಹಾಗೆ ನನ್ನನ್ನು ಕರೀತಾರೆ ಸರ್ವವನ್ನೂ ಕೂಡ ನಿಯಂತ್ರಿಸಬಲ್ಲಂತಹ ಸಮರ್ಥನು ನಾನಿದ್ದೇನೆ ಎನ್ನುವುದರಿಂದಲೇ ಬಗೆ ಬಗೆಯಿಂದ ನನ್ನನ್ನು ಬಗೆ ಬಗೆಯ ಹೆಸರಲ್ಲಿ ಕರೆಯುವುದುಂಟು ಅರೆರೆಯನ್ನಯ ಬಾಲಯ ಬೆದರಿಸಿ ಅಂತ ಹೇಳಿದ್ದೆ ಸತ್ಯ ಹೇಳ ಆ ಮಗು ಹೆದರಿದ್ದು ನನ್ನನ್ನು ನೋಡಿ ಅಲ್ಲ ಮತ್ತೆ ನಿನ್ನನ್ನು ನೋಡಿ ಮತ್ತೆ ಅರರೆ ಪಿತ ನಾ ಕೆಟ್ಟ ಅರರೆ ಪಿತ ನಾ ಕೆಟ್ಟೆ ಹೇಳಿದ್ ಯಾಕೆ ಬಲ್ಲೆ ಇಷ್ಟರ ತನಕ ಆ ನಿನ್ನ ಮಗುವಿಗೆ ಮಗಳಿಗೆ ನೀನೇ ಸೌಂದರ್ಯ ಮೂರ್ತಿ ಅಂತ ಇತ್ತು ಈಗ ಚಂದದ ಹುಡುಗ ನನ್ನನ್ನೊಮ್ಮೆ ನೋಡಿದ್ಲ ಇಷ್ಟು ಚಂದದ ಹುಡುಗರಿದ್ದಾರ ಇಷ್ಟು ಚಂದದ ಹುಡುಗರಿದ್ದು ಇಷ್ಟು ಸಮಯ ನಾನು ಈ ಕರಡಿ ಒಟ್ಟಿಗೆ ಜೀವಿಸಿದನಲ್ಲ ಅರೆರೆ ಪಿತ ನಾ ಕೆಟ್ಟೆ ಬಿಳಿಯಾಗಿರುವ ಹಲ್ಲುಗಳನ್ನು ನೋಡಿ ಇಷ್ಟು ಸಮಯ ಹಳದಿ ಹಲ್ಲನ್ನೇ ನೋಡ್ತಾ ನಾನು ಇದ್ದೇನಲ್ಲ ಅಂತ ಯೋಚಿಸಿ ಅರೆರೆ ಪಿತ ನಾ ಕೆಟ್ಟೆ ಅಂತ ಉದ್ಗಾರ ಹೊರದದ್ದು ಸಂತೋಷಾಧಿಕ್ಯ ಭಾವ ಬೇರೆ ಅಂತರಂಗದ ತೂಲತೆಯ ಭಾವ ಬೇರೆ ಓಹೋ ಒಂದು ಮಗುವಿಗೆ ಒಂದು ಹಣ್ಣು ಸಿಕ್ಕಿದಾಗ ಅದು ಏನನ್ನುತ್ತದೆ ಏನಂತದೆ ಆತ್ಮಾನದಿಂದ ನಗುತ್ತದೆ ಇಷ್ಟರವರೆಗೆ ತಂದೆಯ ಪಾಲನೆ ಲಾಲನೆಯಲ್ಲಿ ಬದುಕಿದವಳು ಜಾಂಬ ನನ್ನ ಮಗಳು ಅವನಿಗೆ ಜಾಂಬವತಿ ಅಂತ ಹೆಸರು ನಿನ್ನನ್ನು ಕಂಡಲ್ಲಿಗೆ ಅರರೆ ಪಿತ ನಾ ಕೆಟ್ಟೆ ಅನ್ನುವುದರ ಅರ್ಥ ಏನು ನಿನ್ನ ಮಗಳಲ್ವ ಚಂದ ಇದ್ದಾಳೆ ನಿಮಗೆ ಎಲ್ಲರ ಮಗಳು ಚಂದ ಕಾಣ್ತಾಳ ಹಾಗಲ್ಲ ಮತ್ತೆ ಹಾಗೆ ಮುಖ ಅಲ್ಲ ಹಾಗೆ ಆ ಮುಖ ವ್ಯತ್ಯಾಸ ಉಂಟು ಅಂದ್ರೆ ಇದು ಸಹಜವಾದ ಒಂದು ಮನುಷ್ಯರ ಮುಖ ಹಾಗಾದ ಕಾರಣ ನನ್ನ ಹಾಗೆ ನಿನ್ನ ಹಾಗೆ ಅಂದ್ರೆ ಮನುಷ್ಯರ ಎಲ್ಲ ನಿನ್ನ ಬಣ್ಣ ಕಪ್ಪು ಅವಳದ್ದು ಹಾಗುಂಟ ಸಹಜತೆ ಅಂತ ಸಹಜವಾದ ಮುಖ ಅದನ್ನು ಒಪ್ಪುತ್ತೇನೆ ನೀನು ಹೇಳಿದೆಯಲ್ಲ ಹೌದು ಮುಕ್ತ ಮುಕ್ತ ಅಂತ ಅದು ಮುಕ್ತ ಅಲ್ಲೋ ಮತ್ತೆ ಇವಳ ಬದುಕಿಗೊಂದು ಮುಕ್ತಿ ಸಿಗಬೇಕು ಇವಳ ಬದುಕು ಮುಕ್ತವಾಗಬೇಕು ಅಂತ ಇಷ್ಟರವರೆಗೆ ಬೆಳೆಸಿದವ ನಾನು ಈಗ ಇವಳನ್ನು ನೀನು ಕಂಡು ನಿನ್ನನ್ನು ಅವಳು ನೋಡಿದಾಗ ಹೇಳ್ಬೇಕು ಇವಳನ್ನು ನೀನು ನೋಡಿ ಅಂತ ಹೇಳು ಈ ಕಂಡು ಗಿಂಡಲ್ಲಿ ಯಾಕೆ ಸುಮ್ಮನೆ ನನಗೆ ಅದೇ ಕಾಣ್ತದೆ ನಿನ್ನನ್ನು ನೋಡುವಾಗ ಯಾಕೆ ಯಾಕೆ ನೀನು ಬಂದ ರೀತಿ ಆಗಿ ಪೂರ್ವ ಸೂಚನೆ ಇಲ್ಲದೆ ಬಂದದ್ದು ನೋಡು ಈ ಕುಂಬಳಕಾಯಿ ಕದ್ದವ ಹೆಗಲು ನೋಡಿದ ಅಂತ ಹೇಳಿದ ಹಾಗೆ ನಿನಗೆ ಯಾಕೆ ಕಂಡು ಕಂಡು ಅಂತ ಹೇಳುವಾಗ ಹಾಗಾಗುವುದು ಒಳ್ಳೆ ಪದ ಪ್ರಯೋಗ ಉಂಟು ಇವಳನ್ನು ನೀನು ಕಂಡು ಅಂತ ನಿಲ್ಲಿಸಬಾರದು ಹೇಳ್ತಾ ಹೋಗ್ಬೇಕು ಆಗುವುದಿಲ್ಲ ಇದು ನನ್ನ ಮನೆ ನನ್ನ ನಿರ್ಣಯ ನಾನು ಕಂಡುಕೊಂಡ ರೀತಿಗೆ ಅನ್ವಯ ನಿನಗಾಗುವಾಗ ಹೇಳು ಯಾಕೆ ಇವಳನ್ನು ಕಂಡಲ್ಲಿಗೆ ನೀನು ತೃಪ್ತನಾಗಿ ಮರೆಯಲ್ಲಿ ನಿಲ್ಲುವ ಅಗತ್ಯ ಇರಲಿಲ್ಲ ನೀನು ಮರೆಯಲ್ಲಿ ನಿಂತಿತ್ತಿಂತಾದ್ರೆ ನೀನು ಹೇಳಿದ ಶಬ್ದಕ್ಕೆ ಅನ್ವಯ ಆಗುತ್ತದೆ ನಾನು ಮರೆಯಲ್ಲಿ ನಿಲ್ಲುವುದಕ್ಕೆ ಕಾರಣ
ಒಳ್ಳೆ ಹಾಡುವವರ ನಡುವೆ ನಡುವೆ ಬಾಯಿ ಹಾಕಿ ಅವರ ಹಾಡನ್ನು ಸಂಪೂರ್ಣ ಹಾಳು ಮಾಡುವ ವಿಷಯದಲ್ಲಿ ನಾನಿಲ್ಲ. ಅದನ್ನು ಆಸ್ವಾದಿಸಿ ನಂತರ ಮಾತಾಡು. ಮತ್ತೆ ಊದಿದ್ಯಾಕೆ ನೀನು? ಊದಿದ್ದು ಮಂಗಳ ಬೇಕಿದ್ರೆ ಮೊದಲೇ ಶ್ರುತಿ ಬಿಡುವುದಪ್ಪ, ಮತ್ತೆ ಯಾಕೆ ಊದಿದ್ದು? ಊದುವುದಕ್ಕೆ ಒಂದು ಕಾರಣ ಉಂಟು. ನಿನಗೂ ಚೆನ್ನಾಗಿ ಗೊತ್ತಿದೆ, ಶಂಖಧ್ವನಿ ಎನ್ನುವುದು ಮಂಗಳಕರ ಧ್ವನಿ. ತೋಷಭಾವಗೊಂಡಾಗ ನೀನು ಹೇಳಿದ ಆತ್ಮಾನಂದಗೊಳ್ಳುವುದು ಅಂತ ಸಂತೋಷವಾಗಿ ನನ್ನ ಕೈಯಲ್ಲಿರುವಂತಹ ಅದನ್ನು ಊದಿದೆ. ಮಂಗಳಕರ ಎನ್ನುವುದಕ್ಕೆ ನೋಡು, ಪಕ್ಷಿಗಳೆಲ್ಲ ಅದಕ್ಕೆ ಹಿಮ್ಮೇಳಾಗಿದೆ ಅಂತ ಅಷ್ಟು ಸಂತೋಷದಿಂದ ಕುಣಿದಾಡ್ತಾ ಉಂಟು. ನಿನ್ನ ಮಗಳಿಗೆ ಒಳ್ಳೆಯ ಮಂಗಳಕರ ನಾದದ ಪರಿಚಯ ಮಾಡಿಸದೆ ಇದ್ದದ್ದು ನಿನ್ನ ತಪ್ಪಲ್ವಾ? ಈಗ ನನಗೆ ಹೇಳಿದ್ರೆ ನಾನು ಕೊಟ್ಟ ಸಂಸ್ಕಾರ ವನ್ನು ಹಾಡಿಸಿದ್ದು. ಓಹೋ, ನಾನು ಕೊಟ್ಟ ಸಂಸ್ಕಾರವೇ ಅವಳ ಬಾಯಿಯಲ್ಲಿ ಸಾಹಿತ್ಯವಾಗಿ ಪದವಾಗಿ ಪಡಿಮೂಡಿದ್ದು. ನೀವೆಲ್ಲ ಯಾವ ಸಂಸ್ಕಾರ ಕೊಡ್ತೀರೋ ನೋಡೋ. ಒಂದು ಹೆಣ್ಣು ಮಗಳನ್ನು ಹೀಗೆ ಹಾಡುವವರನ್ನು ತೋರಿಸು, ಒಪ್ಪಳು ಇಂತಹ ಸಂಸ್ಕಾರವತಿಯನ್ನು ನೀನು ಕಾಣಿಸು. ಒಂದು ಹೇಳ್ತೇನೆ. ಏನು? ಈಗ ಒಳ್ಳೆ ಹೆಣ್ಣು ಮಗಳು ಹಾಡಿದ್ದು ನಮ್ಮ ಜಾತಿದ್ದು ಅಂತ, ಮನುಷ್ಯ ಜಾತಿ. ಅದೇ ನಿಮ್ಮ ಜಾತಿ ಅಂತ ಹೇಳ್ಬೇಕು. ಅದೇ ನಿಮ್ಮ ಜಾತಿಯವರಿಗಾದರೂ ಸಂಸ್ಕಾರ ಕೊಡ್ಬೇಕಿದ್ರೆ ನಮ್ಮ ಜಾತಿಯವರು ಬೇಕು, ನೆನಪಿಟ್ಟುಕೋ. ನಿಮ್ಮ ಜಾತಿಯವರು ಕೂಡ ಸಂಸ್ಕಾರ ಕೊಡೋದು ನಮ್ಮ ಜಾತಿಗೆ ಅಂತ, ನಿಮ್ಮ ಜಾತಿ ಸಿಗೋದಿಲ್ಲ. ನಿಮ್ಮ ಜಾತಿಗೆ ಸಂಸ್ಕಾರ ಕೊಟ್ಟು ಆ ಮಟ್ಟಕ್ಕೆ ಏರಿಸ್ತೇವೆ ಅಂತ ಆದ್ರೆ ನಮ್ಮ ಜಾತಿಯಲ್ಲಿ ನಾವು ಎಷ್ಟು ಪ್ರಬುದ್ಧವಾದದ್ದನ್ನು ಸಿದ್ಧಿಸಬಲ್ಲೆವು. ಆದ್ರೆ ಮತ್ತೊಂದು ಮಂಗಳವನ್ನು ಗುರುತಿಸದಾಗದೆ ಹೋದ್ರಲ್ಲ ನೀವು. ಕಾರಣ ಉಂಟು. ಏನು? ನನಗೆ ಅಮಂಗಳವೇ ಕಂಡದ್ದು. ಯಾಕೆ? ಯಾಕೆ? ನೀನು ಬಾಲೆಯನ್ನು ಬೆದರಿಸಿದ್ದಿ. ಈ ದೃಷ್ಟಿಯಿಂದ ನೋಡಿದ್ರೆ ನೀನು ಯಾಕೆ ಬಂದದ್ದು ಅನ್ನೋದು ಮುಖ್ಯ ತಾನೇ. ಎಲ್ಲವೋ ಕರಿವರ್ಣೀಯನೇ. ಏನಯ್ಯ ಈ ವೇಳೆಯಲ್ಲಿ ನೀನು ಊದಿದ್ದು ಮಂಗಳಕರವೇ ಹೌದಾದರೂ, ಆದರೂ ಪರಿಣಾಮದಲ್ಲಿ ಪರಿಸ್ಥಿತಿಯನ್ನವಲೋಕನ ಮಾಡಿದಾಗ ಯಾವುದೋ ಒಂದು ಬೆದರಿಕೆ ಒಡ್ಡುವ ಸ್ಥಿತಿ ನಿರ್ಮಿಸಿದ್ದಿ ಎನ್ನುವುದು ಸ್ಪಷ್ಟವೇ. ಇಲ್ಲ ಅಂತ ಇದ್ರೆ ಅವಳನ್ನು ಖಂಡಿಸಿ ಮಾತಾಡಿಸುವುದು, ಪೋಷಕರನ್ನು ಬರಿಸಮ್ಮ ಅಂತ ಹೇಳುವುದು, ಅಂತಹ ಯಾವುದೇ ವ್ಯವಸ್ಥೆಗೆ ನೀನು ತೊಡಗಲಿಲ್ಲ. ಹಾಗಿದ್ರೆ ಬಾಲೆಯನ್ನು ಬೆದರಿಸುವಲ್ಲಿ ಯಾವುದೋ ಒಂದು ನಿನ್ನಲ್ಲಿ ದುರುದ್ದೇಶ ಉಂಟು, ಸ್ವಾರ್ಥ ಉಂಟು ಅಂತ ನಾನು ಊಹಿಸಿದ್ದೇನೆ. ಸ್ಪಷ್ಟವಾಗಿ ಹೇಳುತ್ತೇನೆ. ಏನು? ಇದು ಜಾಂಬವಂತನ ಗುಹೆ. ಇಲ್ಲಿಗೆ ಬಂದವ ಭೀಮನಾದರೂ ಬದುಕುತ್ತಾನೆ. ತಾನು ಸಮರ್ಥ ಎಂಬ ಭಾವವನ್ನು ತಳೆದ್ರೆ ಅವನಿಗೆ ಬದುಕು ಸಿಗುವುದಿಲ್ಲ. ನೀನು ಬರುವುದಕ್ಕೆ ಹೇತುಕವಾದದ್ದೊಂದು ಬೇಕೇ ಬೇಕಾಗುತ್ತದೆ. ಅವಳನ್ನು ಬೆದರಿಸಿ ಇಲ್ಲಿ ಏನಿದ್ದಾದರೂ ಪಡೆಯುತ್ತೇನೆ ಅಂತ ಬಂದಿದ್ರೆ ಪಡೆಯುವುದಕ್ಕಿರುವಂತಹದ್ದು ಏನು? ಬರುವಲ್ಲಿ ಉದ್ದೇಶ ಏನು? ನಿನಗೆ ಊರಿನಲ್ಲಿ ಓದಬಹುದಿತ್ತು, ಇಲ್ಲಿ ಓದುವ ಅಗತ್ಯ ಇರಲಿಲ್ಲ. ಇಲ್ಲಿವರೆಗೂ ಬಂದು ಓದುದ್ದಿಂತಾದ್ರೆ ಏನು ಕಾರಣ? ಏನು ಕಾರಣ ಉಂಟಯ್ಯ? ಕಾರಣ ಉಂಟು. Thank you.
ಮಗಳನ್ನು ಹೆದರಿಸುವುದು ನಿನಗೆ ತೊಂದರೆಯನ್ನು ಉಂಟು ಮಾಡುವುದು ನನ್ನ ಉದ್ದೇಶ ಅಲ್ಲಯ್ಯ. ಮತ್ತೆ ಆಕೆ ಹಾಡುತ್ತಾ ಇದ್ದಂತ ಹಾಡನ್ನು ಚೆನ್ನಾಗಿ ಕೇಳಿಸಿಕೊಂಡವನು ನಾನು. ಆ ಹಾಡಿನಲ್ಲಿ ಓ ಅಲ್ಲಿ ತೊಟ್ಟಿಲ ತುದಿಯಲ್ಲಿ ತೂಗಿ ಹಾಕಿಕೊಂಡಿದ್ದಂತಹ ಮಣಿಯನ್ನು ತಂದವ ನೀನು ಎನ್ನುವುದು ಸ್ಪಷ್ಟವಾಗುತ್ತಾಯಿತು. ಏನು ತೊಟ್ಟಿಲ ತುದಿಯಲ್ಲಿ ನೇತಾಡುತ್ತಿರುವಂತಹ ಮಣಿಯನ್ನು ತಂದವ ನೀನು ಎನ್ನುವುದು ಅವಳಾಡಿನ ಹಾಡಿನಲ್ಲಿ ನನಗೆ ಸ್ಪಷ್ಟವಾಯಿತು. ಹೇಗು ಜಾಂಬವನೆನ್ನುವವ ಈ ಮಣಿಯನ್ನು ತಂದಿದ್ದಾನೆ ಅಂತ ಅವಳು ಹಾಡಿನಲ್ಲಿ ಹೇಳ್ತಾ ಇದ್ದಳು. ಹಾಗಾದರೆ ಆ ಜಾಂಬವನೆನ್ನುವವನನ್ನು ಹೊರತರಬೇಕು ಎನ್ನುವುದಕ್ಕಾಗಿ ಮಂಗಳಕರವಾದಂತಹ ಧ್ವನಿಗೆ ಆತ ಪ್ರತಿಕ್ರಿಯಿಸ್ತಾನೆ ಎನ್ನುವುದನ್ನು ಅರ್ಥೈಸಿಕೊಂಡು ಈ ಶಂಖಧ್ವಾನವನ್ನು ಮಾಡಿದೆ ನಾನು. ಆ ಮಣಿಗೆ ಒಂದು ಹೆಸರುಂಟು, ಏನು? ಶಮಂತಕ ಮಣಿ ಅಂತ ಅದರ ಹೆಸರು. ಆ ಮಣಿಯ ಹೆಸರನ್ನು ನಾ ಚೆನ್ನಾಗಿ ಹೇಳುವ ಹಿಂದೆ ಆ ಮಣಿಯ ಬಗ್ಗೆ ನಾ ಚೆನ್ನಾಗಿ ತಿಳಿದಿದ್ದೇನೆ ಅಂತ ಅರ್ಥ. ನಿಮಗೆ ಯಾರ್ಯಾರ ಮನೆಯಲ್ಲಿ ಏನೇನೆಲ್ಲ ಉಂಟು ಅಂತ ಮೊದಲೇ ಗೊತ್ತಿರ್ತದೆ. ಯಾರ್ಯಾರ ಮನೆಯಲ್ಲಿ ಏನೇನುಂಟು ಅಂತಲ್ಲ, ಮತ್ತೆ ಯಾರ್ಯಾರಿಗೆ ಸೇರಬೇಕಾದದ್ದು ಎಲ್ಲೆಲ್ಲಿ ಉಂಟು ಅಂತ ಚೆನ್ನಾಗಿ ಗೊತ್ತು. ಅಂದರೆ ಅದಕ್ಕೆ ಶಮಂತಕ ಮಣಿ ಅಂತ ಹೆಸರು ಬರುವ ಹಿಂದೆ ನಮ್ಮವರ ಪ್ರಯತ್ನ ಉಂಟು. ನಿಮ್ಮವರ ಪ್ರಯತ್ನ? ಹೌದೇ ಹೌದು. ಏನದು? ನನ್ನ ಆತ್ಮೀಯ ಸಖನಾದ ಓರ್ವ ಪ್ರಸೇನ ನಾಮಕನು ಅದನ್ನು ಧರಿಸಿಕೊಂಡು ಬಂದು ಕಾಡ ಮಧ್ಯದಲ್ಲಿ ಕೇಸರಿ ಜೊತೆ ಹೋರಾಡಿ ತನ್ನ ಪ್ರಾಣವನ್ನು ಕಳೆದುಕೊಂಡ. ಕೇಸರಿಯ ಜೊತೆ ಹೋರಾಡಿ ನೀ ಅದನ್ನು ಪಡೆದುಕೊಂಡೆ ಎನ್ನುವುದನ್ನು ಆ ಹುಡುಗಿಯ ಹಾಡಿನ ಮೂಲಕ ನಾ ಕೇಳಿ ತಿಳಿದೆ. ಆದ್ದರಿಂದಲೇ ಶಮಂತಕ ಮಣಿ ಯಾವ ಸಖ ನನ್ನ ಸಖ ಅದನ್ನು ಧರಿಸಿಕೊಂಡು ಬಂದಿದ್ದನು ಅವನಣ್ಣನಿಗೆ ಅದನ್ನು ಒಪ್ಪಿಸಬೇಕಾದಂತಹ ಹೊಣೆಗಾರಿಕೆ ಇರುವುದರಿಂದಲೇ ನನ್ನ ಸಖ ಧರಿಸಿಕೊಂಡು ಬಂದಿರುವಂತಹ ಆ ಶಮಂತಕ ಮಣಿಯನ್ನು ಅಲ್ಲಿಂದ ತೆಗೆದು ನೀ ನನ್ನ ಕೈಗೆ ಕೊಟ್ಟೆ ಅಂತಾದರೆ ಮತ್ತೆ ನನ್ನ ಮಾತೇ ಇಲ್ಲ, ತೆಗೆದುಕೊಂಡು ಹೋಗುವುದೇ. ಏನು ದಾನ ಕೊಡುವುದಕ್ಕೆ ತಂದದ್ದು ಅಂತ ಭಾವಿಸಿದ್ದೀಯಾ? ದಾನ ಕೊಡಬೇಕು ಅಂತಿಲ್ಲ. ನನಗೆ ಪ್ರಧಾನವಾದತ್ತಾದರೂ ಯಾವ ಬಗೆಯಿಂದ ಬಲ್ಲಯ? ಹೇಗೆ? ಎನ್ನ ಬಾಹು ಎನ್ನ ಬಾಹು ಲಕ್ಷ ಮಣಿ. ಆ ಮಣಿ ಇಲ್ಲಿ ಹೇಗೆ ಸೇರಿದೆ ಅಂತ ನೀನು ತಿಳಿದಿದ್ದಿ. ಇದನ್ನು ಪಡೆಯುವುದಕ್ಕೋಸ್ಕರ ನೀನು ಬಂದೆ ಅಂತಾದ್ರೆ ಅದು ಕೊಡುವುದಕ್ಕಿರುವಂತದ್ದಲ್ಲ ಅಂತ ನನ್ನ ವಾದ. ಯಾಕೆ? ನನ್ನ ಪ್ರಯತ್ನಕ್ಕೆ ಸಿಕ್ಕ ಫಲ ಅದು. ಇಷ್ಟರವರೆಗೆ ಕತ್ತಲೆಯಲ್ಲೇ ಇತ್ತ ಕಂದಮ್ಮಗಳು ಅದನ್ನು ತಂದು ಇಕ್ಕಿದಾಗ ಅದರಿಂದ ಬಂದ ಬೆಳಕಿನಿಂದ ಹೊಸ ಅನುಭವವನ್ನೇ ಕಂಡುಕೊಳ್ಳುತ್ತಾ ಇದ್ದಾರೆ. ಬೆಳಕು ಎನ್ನುವುದು ಜ್ಞಾನ ಗಮ್ಯವಾದದ್ದು ಎನ್ನುವುದು ನಿನಗೂ ಗೊತ್ತಿರಬೇಕು. ಅಂತಹ ಬೆಳಕಿನ ವ್ಯವಸ್ಥೆಗೆ ಹೇತುವಾಗಿರುವಂತಹ ಶಮಂತಕ ರತ್ನ ನನಗೆ ಸಿಗಬೇಕಿದ್ರೆ ಇಲ್ಲಿ ಕಾರಣವಾದದ್ದು ನನ್ನ ಬಲ. ನೀನೇ ಹೇಳಿದಂತೆ ನಿಮ್ಮವನೇ ಧರಿಸಿಕೊಂಡಿರಬಹುದು. ಆ ಮಣಿಗೆ ಯಾವುದೋ ಒಂದು ಸತ್ವ ಉಂಟು ಅಂತ ನೀನು ಒಪ್ಪತಿ. ಆ ಮಣಿಯನ್ನು ಧರಿಸಿದವನನ್ನು ಕೊಂದಂತಹ ಕೇಸರಿಯನ್ನು ಕೊಂದು ಆ ಮುಖಾಂತರವಾಗಿ ಅದರ ಬಾಯಲ್ಲಿದ್ದ ಮಣಿಯನ್ನು ನಾನು ಪಡೆದುಕೊಂಡು ಬಂದಿದ್ದೇನೆ. ಎನ್ನ ಬಾಹು ವಿಕ್ರಮದಳು ಆರ್ಚಿಸಿದ ಮಣಿ ಇದು. ಅಂದ್ರೆ ನನ್ನ ಪ್ರಯತ್ನಕ್ಕೆ ಸಿಕ್ಕ ಫಲ. ಪ್ರಯತ್ನಕ್ಕೆ ಪ್ರಾಪ್ತಿಸಲ್ಪಟ್ಟದ್ದು ಯಾವುದಿದ್ದರೂ ಅದನ್ನು ಇನ್ನೊಬ್ಬನಿಗೆ ಕೊಡುವ ಕ್ರಮ ಇಲ್ಲ. ಹಾಗಾದ ಕಾರಣ ಆ ಮಣಿ ನನ್ನಲ್ಲಿ ಉಂಟು, ನನ್ನ ಪ್ರಯತ್ನಕ್ಕೆ ಸಿಕ್ಕಿದ್ದು.
ಅದನ್ನು ಕೇಳುವುದು ನಿನಗೆ ಒಳ್ಳಿತಲ್ಲ, ಬಂದ ಹಾದಿ ಹಿಡಿದು ಹಿಂದೆ ಹೋಗು. ಪ್ರಯತ್ನಕ್ಕೆ ಸಿಕ್ಕ ಫಲ ಎನ್ನುವಂತಹ ನಿನ್ನ ಧ್ವನಿಯನ್ನು ಒಪ್ಪಿಕೊಳ್ಳುತ್ತೇನೆ. ಆ ಸಮಂತಕ ಮಣಿಯನ್ನು ನನ್ನ ಸಖನ ಅಣ್ಣ ಪಡೆಯುವಲ್ಲಿ ಕೂಡ ಪ್ರಯತ್ನ ಉಂಟು. ಲೋಕದ ಬೆಳಕೆನಿಸಿಕೊಂಡಂತಹ ಸೂರ್ಯದೇವನ ಕುರಿತಾಗಿ ತಪಸ್ಸನ್ನಾಚರಿಸಿ ತನ್ಮೂಲಕ ಒಲಿಸಿಕೊಂಡ ಮಣಿಯಯ್ಯ ಇದು. ಅವನ ಪ್ರಯತ್ನಕ್ಕೆ ಫಲ ಕೊಡಬೇಕೋ ಬೇಡುವೋ ನೀನು, ಆದ್ದರಿಂದಲೇ ಚಂದದಲ್ಲಿ ಕೇಳುದು ನಾನು, ಕೊಟ್ಟು ಬಿಡು. ಅಯ್ಯ ಏನು, ಸೂರ್ಯನಾರಾಯಣನಿಂದ ಸತ್ರಾಜಿತನಿಗೆ ಪ್ರದತ್ತವಾದ ಮಣಿ, ದೇವರ ಕುಲನೆಯಲ್ಲಿದ್ದಂತಹ ಮಣಿಯನ್ನು ಕಾಡಿಗೆ ಬೇಟೆಗೆ ಹೋಗುವಾಗ ತಮ್ಮನ ಕೊರಳಿಗೆ ಹಾಕುತ್ತಾನೆ ಅಂತಾದ್ರೆ ಅದು ಅವನ ಅಲ್ಪತನ ಆಗುತ್ತದೆ. ಅಲ್ಪತನಕ್ಕೆ ಸಿಕ್ಕ ಫಲ ತಮ್ಮನ ಸಾವು. ಅಂತಹವನ ಸಾವಿಗೆ ಹೇತುವಾದ ಈ ಮಣಿಯನ್ನು ನಾನು ತನ್ನ ಬೆಳಕಾಗಿ ಪರಿವರ್ತನೆಗೊಳಿಸಿ ಗುಹೆಯನ್ನು ಬೆಳಗಿಸಿಕೊಳ್ಳುತ್ತಾ ಇದ್ದೇನೆಂತಾದ್ರೆ ಏನು ಇಲ್ಲಿ ಕತ್ತಲೆ ಮಾಡುವ ಯೋಚನೆಯ? ಸರಿಯಾದ ಕ್ರಮದಲ್ಲಿ ವಿನಂತಿಸಿಕೊಳ್ಳುತ್ತಾ ಕೊಡು ಅಂತ ಹೇಳುವುದಕ್ಕೆ ವಿಹಿತ ಅಂತ ಹೇಳುವುದು. ವಿಹಿತ, ವಿಹಿತದಿಂದಲೇ ಕೇಳ್ತಾ ಇದ್ದೆ. ಸಾಮದಲ್ಲಿ ಬಗೆ ಬಗೆಯಾಗಿ ಹೇಳಿದೆ. ವಿಹಿತದಿಂದಲೇ ನೀನು ಆ ಮಣಿಯನ್ನು ಕೊಡುವುದು ನಿನಗೂ ನಿನ್ನ ಆರೋಗ್ಯಕ್ಕೂ ಕ್ಷೇಮ. ಅಲ್ಲ, ಒಂದು ವೇಳೆ ಈ ಅಧಟಿನ ಮಾತನ್ನೇ ಮುಂದುವರಿಸಿದೆ ಅಂತಾದರೆ ಒಂದು ಹಂತದ ತನಕ ಮಾತ್ರ ನನಗೆ ತಾಳ್ಮೆ ಇರುವುದು. ನೀ ಸ್ವರ ಏರಿಸಿದೆ ಅಂತಾದ್ರೆ ನನಗೆ ತಾಳ್ಮೆ ತಪ್ಪಿತು ಅಂತಾದ್ರೆ ಪರಿಣಾಮದಲ್ಲಿ ಏನಾಗುತ್ತದೆ ಬಲ್ಲೆಯ? ನನ್ನದು ಹೆಸರು ಹೇಳ್ತೇನೆ, ಹೆದರಬೇಡ ನೀನು. ಯಮ ಅಂತ. ಯಾವ ಹೆದರಬೇಡ, ಗಟ್ಟಿ ಹಿಡ್ಕೊ. ಯಾವ್ದು ಅಷ್ಟಾಂಗದಲ್ಲಿ ಒಂದ? ಅಷ್ಟಿಪತಿಗಳಲ್ಲಿ ಒಬ್ಬನ. ಆ ಯಮನಿರುವಂತ ಊರು ಅಲ್ಲಿಗೆ ನನ್ನ ಒಂದು ಹೊಡೆತಕ್ಕೆ ನೀನು ಹೋಗಬೇಕಾಗ್ತದೆ. ತುಂಬಾ ದೀರ್ಘಕಾಲ ಬದುಕಿದವನಾಗಿ ಕಾಣ್ತೀನಿ ನೀನು. ಓ, ಅಲ್ಲೋ ಇಲ್ಲೋ ಇರುವಂತಹ ಜೇನನ್ನು ಕುಡಿದು ಇನ್ನೂ ಸ್ವಲ್ಪ ಸಮಯ ಆಯುಷ ಗಟ್ಟಿ ಮಾಡಿಕೊಳ್ಳುವ ಬದಲು ಮಕ್ಕಳೊಟ್ಟಿಗೆ ಇನ್ನೂ ಕೆಲವು ಕಾಲ ಬದುಕುವಂತ ಅವಕಾಶವನ್ನು ನಾನು ಭಿಕ್ಷೆಯಾಗಿ ಚಂದದಲ್ಲಿ ಕೊಡ್ತಾ ಇದ್ದೇನೆ. ಅದನ್ನು ಸ್ವೀಕರಿಸುವ ಮನ ಮಾಡದೆ ಅದನ್ನು ಮರ್ಯಾದೆಯಲ್ಲಿ ಕೊಟ್ಟರೆ ಸರಿ, ಇಲ್ಲದಿದ್ರೆ ಯಮನೂರಿಗೆ ಹೋಗ್ಬೇಕಾದೀನು. ನೀನು ತಿಳಿದ ಹಾಗೆ ಬಡಂಬ್ರಿಗ ಅಂತ ಭಾವಿಸಿದೆಯ? ಅಲ್ಲ, ಒಂದಿಷ್ಟು ಎಚ್ಚರಿಕೆ ಕೊಟ್ಟು ಇವನನ್ನೊಂದು ಭಯಗೊಳಿಸುವ
ಆ ಮುಖಾಂತರ ಇಲ್ಲಿತ್ತದ್ದನ್ನು ಗಳಿಸಿಕೊಳ್ಳೋಣ ಅಂತ ನೀನು ಊಹಿಸಿದ್ರೆ ಅದು ನಿನ್ನ ಭ್ರಮೆಯಾಗಿತ್ತು. ಏನು ನೀನು ಕಂಡ ಹಾಗೆ ಕಾಡಿನಲ್ಲಿರುವ ಸಾಮಾನ್ಯ ಬಲ್ಲುಕ ನೀನು ಅಂತ ಭಾವಿಸಿದ್ಯಾ ಅಲ್ವಾ? ಮತ್ತೆ ನನ್ನ ಹುಟ್ಟಿನ ಹಿನ್ನೆಲೆಯೇ ಅಷ್ಟು ಅದ್ಭುತವಾದದ್ದು. ಏನದು? ನಾನೇನು ಈ ಕಾಲದವ ಅಂತ ಭಾವಿಸಿದೀಯಾ? ಮತ್ತೆ ಕೃತಯುಗದಲ್ಲಿ ಜನ್ಮವನ್ನು ಪಡೆದವ, ತ್ರೇತಾಯುಗವನ್ನು ಉತ್ತರಿಸಿದವ, ವರ್ತಮಾನ ತತ್ವಾಪರದಲ್ಲಿ ಬದುಕು ಕಟ್ಟಿಕೊಳ್ಳುತ್ತಾ ಇರುವವ, ಮೂರು ಯುಗಗಳ ಪಯಣ ಇದು ನಿಲ್ಲುವ ಪಯಣ ಅಂತ ಭಾವಿಸಿದೀಯಾ? ನಾವು ನಮಗೆ ಬೇಕು ಅಂತಾಗುವಾಗ ನಾವೇ ನಿಲ್ಲಿಸಿಕೊಳ್ಳುವ ಪಯಣ, ಅಂತ ಬದುಕಿನ ಉದ್ದಗಲಕ್ಕೂ ಅನುಭವ ಸಮುದ್ರದಲ್ಲಿ ನಿಂದೆದ್ದು ಬಂದವ ನಾನು. ಬ್ರಹ್ಮದೇವನಿಗೆ ಹುಟ್ಟಿಕೊಂಡ ಮಗ ನಾನು. ಓ ಬ್ರಹ್ಮದೇವರ ಯಜ್ಞ ಮಾಡಿ ಜ್ಞಾನಯಜ್ಞದ ಫಲವನ್ನು ಪ್ರಪಂಚಕ್ಕೆ ಕೊಡುವ ಕಾಲದಲ್ಲಿ ಬ್ರಹ್ಮದೇವನಿಗೆ ಆ ಕಲಿಕೆಯಾಯಿತು. ನಿಮ್ಮ ತಂದೆ ಹೆಸರು ಬ್ರಹ್ಮದೇವ ಅಂತಲ್ಲ? ನನ್ನ ತಂದೆ ಬ್ರಹ್ಮನ್, ಅವ ಲೋಕಕ್ಕೆ ಅಪ್ಪ, ಜಗದ ಪಿತಾಮಹ, ಸೃಷ್ಟಿಕರ್ತ ಬ್ರಹ್ಮನದ್ದು ಮಾತಾಡುದು. ಈಗ ನೀನು ಅಲ್ಲ, ದೇವರ ಹೆಸರಲ್ಲಿ ಇಟ್ಕೊಳ್ತಾರೆ ಹಾಗೆ ಬ್ರಹ್ಮನ ಹೆಸರನ್ನು ಇಟ್ಕೊಂಡಿದ್ದಾರೆ ಅಂತ. ನೀನು ಇಟ್ಟುಕೊಳ್ಳಿಲ್ವಾ? ಯಾವುದು? ವಾಸುದೇವ ಅಂತ. ವಾಸುದೇವ ನನ್ನಪ್ಪ. ಹೌದು, ಆದ್ದರಿಂದ ನೀನು ವಾಸುದೇವ. ಹೌದು, ಅಷ್ಟಕ್ಕೆ ಆಗುವುದಿಲ್ಲ. ದ್ವಾದಶಾಕ್ಷರಿ ಮಂತ್ರದ ಮೂಲ ಶಕ್ತಿಯೇ ವಾಸುದೇವ. ಗೊತ್ತು, ನೀವು ಅಷ್ಟು ದೊಡ್ಡದನ್ನು ಇಟ್ಟುಕೊಳ್ಳುತ್ತೀರಿ, ನಾವು ನಮ್ಮ ಅಪ್ಪನ ಹೆಸರು ಬ್ರಹ್ಮ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನನ್ನ ಅಪ್ಪ ಸೃಷ್ಟಿಕರ್ತ ಬ್ರಹ್ಮ. ಹೌದಾ? ಅವನು ಆಕಳಿಕೆಯ ವೇಳೆಯಲ್ಲಿ ಇಬ್ಬರು ಹುಟ್ಟಿಕೊಂಡೆವು, ಒಪ್ಪ ನಾನು. ಜಿಂಪಿಕೆಯಿಂದಲೇ ಹುಟ್ಟಿದ ಕಾರಣ ಜಾಂಬವ. ಸೋಮಾರಿ ಜಿಂಪಾವಾನಿ ಎಂತದು ಸೋಮಾರಿ? ಆ ಕಳಿಕೆ ಬರುವುದು ಬ್ರಹ್ಮದೇವರಿಗೆ ಸೋಮಾರಿ ಅಲ್ಲ, ಆ ಕಳಿಕೆ ಬರುವುದೇವರು ಸೋಮಾರಿ ಅಲ್ಲ, ನೀನು ಸೋಮಾರಿ ಹಾಗೆ ಭಾವಿಸಿದೀಯ. ಸೋಮಾರಿ ಆದ್ರೆ ಇಷ್ಟು ಕಾಲ ಬದುಕುತ್ತಾ ಇರಲಿಲ್ಲ. ಸೋಮಾರಿಗಳು ತುಂಬ, ಲೋಕದ ಕೆಲವು ಮಾರಿಗಳನ್ನು ತೆಗೆಯಲಿಕ್ಕೆ ಇಷ್ಟು ಸಮಯ ನಾನು ಬದುಕಿದ್ದು. ಆದ್ದರಿಂದಲೇ ಇವತ್ತು ಇಷ್ಟರವರೆಗೆ ಬದುಕಿದ್ದೇನೆ. ಜುಂಭಾವಾಂಜಿತಿ ಜಾಂಬವ ಹೀಗೆ ಕರೆಸಿಕೊಂಡವ. ಸರಿ ಉಂಟು, ಸರಿ ಉಂಟು, ಇನ್ನ ಎಂತದ್ದು ಸರಿ ಉಂಟು ಹೇಳಿದ್ದು ಸರಿ. ಎಂತೆಂತ ವ್ಯಾಕರಣಕಾರರನ್ನು ಕಂಡಂತ ಒಬ್ಬ ಜಾಂಬವ. ಮಾತ್ರವಲ್ಲ, ನನಗಿಂತ ಮತ್ತೊಬ್ಬ ಹುಟ್ಟಿದ್ದಾನೆ, ಧೂಮ್ರ ಅಂತ ಅವನ ಹೆಸರು. ನಿನ್ನದು ಆಕಳಿಕೆ, ಅವನದ್ದು? ಅವನದ್ದು ಆಕಳಿಕೆಯ ನಂತರದ್ದು. ಆಕಳಿಕೆ ಆಗುವಾಗ ಹೊಗೆ ಬರ್ತದೆ, ಆ ಧೂಮ್ರ ಅಂದ್ರೆ ಹೊಗೆ ಅಂತ ಅರ್ಥ. ನನಗೆ ಹೆದರಿಕೆನು ಗೊತ್ತಾ, ಆಕಳಿಕೆ ನಂತರ ಕೆಮ್ಮು ಅಂತ. ನಿನಗೆ ಭಯ ಆಗುತ್ತದ? ಅದರಿಂದ ಹುಟ್ಟಿದ್ರೆ ಭಯ. ನನಗೂ ಸ್ವಲ್ಪ ಎಚ್ಚರಿಕೆ ಇತ್ತು, ನೀನು ಊದುವವನಿಗೆ ಕೆಮ್ಮು ಬರ್ತದ ಅಂತ. ಆದ್ದರಿಂದ ಅದಿಲ್ಲ, ನಮಗೆ ದಮ್ಮು ಕೆಮ್ಮು ಇದೆಲ್ಲ ಲಕ್ಷ್ಯವೇ ಅಲ್ಲ. ಯಾಕೆ? ನಾವು ಶಾಖಾಹಾರ ತಿಂದು ಬದುಕಿದವರು, ಗೆಡ್ಡೆ ಗೆಣಸು ತಿಂದವರಿಗೆ ಯಾವುದು ಬರುವುದಿಲ್ಲೋ. ಆದ್ದರಿಂದ ಹೆಮ್ಮೆಯಿಂದಲೇ ಇಷ್ಟರವರೆಗೆ ಬದುಕು ಕಟ್ಟಿಕೊಂಡಿದ್ದೇನೆ. ಅಂತ ಬ್ರಹ್ಮದೇವನ ಆಕಳಿಕೆಯಿಂದ ಹುಟ್ಟಿಕೊಂಡವ ನಾನು, ಜಾಂಬವ ಅಂತ ಹೆಸರು. ಹರ ಕಿರಿಕೆಯರಿಗೆ ವಿವಾಹವಾಗುವ ಕಾಲದಲ್ಲಿ ನನಗೆ 19 ವರ್ಷ. ಅದು ದೊಡ್ಡ ವಿಷಯ. ಯಾರಿಗೂ ಮದುವೆ ಆಗುವಾಗ ಯಾರಿಗೂ ಎಷ್ಟು ವರ್ಷ? ಯಾವ ಹರ ಗಿರಿಜೆಯವರು? ಯಾರು? ಲೋಕದ ಪಿತಾಮ, ಜಗದ ಮಾತಾ ಪಿತರು, ಪಾರ್ವತಿ ಪರಮೇಶ್ವರ. ಅಂತ ಲೋಕ ಪಿತೃಗಳ ಮದುವೆಯ ಕಾಲದಲ್ಲಿ 19 ವರ್ಷ. ಆವತ್ತು ಪಾನಕ ಹಚ್ಚಿದ್ದೇನೆ ಮದುವೆಯಲ್ಲಿ, ಗೊತ್ತುಂಟ ನಿಮಗೆ? ಯಾಕೆ? ಪಾಯಸ ಹಂಚಲಿಕ್ಕೆ ಆಗ್ಲಿಲ್ವಾ? ಅಗತ್ಯ ಇಲ್ಲ, ಆರಂಭದ ಕೆಲಸ ನಿಮ್ಮದು. ಬಂದವರಿಗೆ ಮೊದಲು ಒಳ್ಳೆದ್ದು ಸಿಕ್ಕಿದ್ರೆ ಮತ್ತೆ ಒಳ್ಳೆದ್ದು ಸಿಗುತ್ತದೆ ಅಂತ ಅರ್ಥ. ಒಳ್ಳೆಯದು. ಆದ್ದರಿಂದ ಆರಂಭತ್ತೇ ನಮ್ಮದು ಶುಭಕರವಾದದ್ದು. ಇನ್ನೂ ಮುಂದುವರಿದು ನೋಡು ನಮ್ಮ ಸಾಧನೆ ಏನು. ಅಪ್ರೀಮತನ ಕಾಲದಲ್ಲಿ ನಾನು ಪ್ರಪಂಚದ ಎಲ್ಲಾ ಕಡೆ ಹೋಗಿ ಎಲ್ಲಾ ಗಿಡ ಮೂಲಿಕೆಗಳನ್ನು ತಂದು ಸಮುದ್ರ ಕಡೆಯುವ ಕಾಲದಲ್ಲಿ ಅದಕ್ಕೆ ಹಾಕಿದವ. ಅದರಿಂದ ಅಮೃತೋದ್ಭವ ಆದದ್ದು. ಅಮೃತ ಸುಲಭದಲ್ಲಿ ಸಿಗಲಿಲ್ಲ. ಆವತ್ತು ನಾವು ಮಾಡಿದ ಪ್ರಯತ್ನದ ಫಲವಾಗಿ ಸಿಕ್ಕಿದ್ದು ಅಷ್ಟಕ್ಕೆ ಮುಗಿಯಲಿಲ್ಲ. ಮುಂದಕ್ಕೆದರ ಫಲಾಫಲವತ್ತತೆಯ ಸಾಕಾರ ರೂಪವಾಗಿ ನೀವು ಸ್ವಲ್ಪ ತಕ್ಕೊಳ್ಳಿ ಅಂತ ಹೇಳಿದ್ರು. ನಾವು ತಕ್ಕೊಳ್ಳುವವರಲ್ಲ, ನಮ್ಮತ್ತು ಏನಿದ್ರು ಒಳಿತಿಗಾಗಿ ಮುಡಿಪಾಗಿರುವಂತದ್ದು ಅಂತಾಡಿದವ ನಾನು. ಅಂತ ನಾನು ತ್ರೇತಾಯುಗದಲ್ಲಿ ಶ್ರೀರಾಮನ ಕಿಂಕರನಾಗಿ ಅನವರತವನ ಪಾದ ಸೇವೆಯನ್ನು ಮಾಡುತ್ತಾ ಬದುಕು ಸಾಗಿಸಿದ ಜಾಂಬವಂತ. ಆ ಕಾಲದ ಜಾಂಬವನ ಸತ್ವ ಈ ಕಾಲದಲ್ಲಿ ಕುಗ್ಗಿದೆ ಅಂತ ಭಾವಿಸಬೇಡ. ಮೊನ್ನೆ ಮೊನ್ನೆ ಹುಟ್ಟಿದ ಹುಡುಗ ಈಗ ಬಂದು
ವಿಹಿತದಿಂದಲೇ ಮಣಿಯನ್ನು ಯಾವನೋ ನಿನ್ನ ಯಮ ನನ್ನ ಬಳಿಗೆ ಬಂದಾನೋ ಯಮ ಏನು ಅವನಪ್ಪ ಸೂರ್ಯನಾದರೂ ಬರುವುದಕ್ಕೆ ಯೋಚನೆ ಮಾಡಿಯಾನು ಹಾಗಾಗಿ ಎಚ್ಚರಿಸ್ತಾ ಇದ್ದೇನೆ ನನ್ನ ದರ್ಶನದಲ್ಲೇ ನಿನ್ನ ಪುಣ್ಯ ಇನ್ನು ಆರೇ ಕ್ಷಣ ನಿಂತ್ರೆ ತಲೆ ತಲೆ ಹೋದೀತು ಏನು ಮಾತಾಡಿದ್ರೆ ಎಲ್ಲ ಮುಗೀತು ಅಂತ ಭಾವಿಸಿದ್ಯಾ ಏನು ದೊಡ್ಡ ವಿಷಯ ಅಗತ್ಯವೇ ಇಲ್ಲ ಏನು ಒಂದು ಸುತ್ತಿನ ಹೊಡೆದಾಟವನ್ನು ನಿಲ್ಲಿಸಿದಿರ ನಾನು ಯಾಕೆ ಬಲ್ಲಯ್ಯ ಯಾಕೆ ಯಾಕೆ ಬಲ್ಲಯ್ಯ ನಿನ್ನನ್ನು ನಿಗ್ರಹಿಸುವುದಕ್ಕೆ ಬೆರಳು ಸಾಕು ಯಾವುದಕ್ಕೆ ನಿನ್ನನ್ನು ತಡೆ ಹಿಡಿದದ್ದು ಯಾಕೆ ಬಲ್ಲಯ್ಯ ಹೋರಾಟ ಮಾಡುವ ಮೊದಲು ಎದುರಾಳಿಯ ಪರಾಕ್ರಮದ ಪೂರ್ಣ ಪರಿಚಯ ನಿನಗಾಗಲಿ ಅಂತ ನಾ ಮಾಡಿದಂತಹ ಘನತರವಾದ ಕೆಲಸದ ಒಂದು ಪುಟವನ್ನು ಬಿಡಿಸಿಡ್ತೇನೆ ಯೋಚನೆ ಮಾಡು ನೀನು ನೋಡೋಣ ಅದು ನೀ ಹೇಳಿದೆಯಲ್ಲ ಎನ್ನ ಬಾಹುವಿ ವಿಕ್ರಮದೊಳು ಅಗತ್ಯವೇ ಇಲ್ಲ ಅಷ್ಟು ಕಿರು ಬೆರಳು ಸಾಕಾಗುತ್ತದೆ ಎಂತಕ್ಕೆ ಮಹತ್ತರವಾದಂತಹ ಕೆಲಸಗಳನ್ನು ಮಾಡುವುದಕ್ಕೆ ಕಿರಿಬೆಟ್ಟಿನೊಳಗೆ ನಾನು ಏನು ಮಾಡಿದ್ದಿ ನಮ್ಮ ಗೋಪಾಲಕರೆಲ್ಲರೂ ಸೇರಿ ಇಂದ್ರ ಪೂಜೆಯನ್ನು ಮಾಡಬೇಕು ಎನ್ನುವಂತಹ ಉತ್ಸುಕತೆಯನ್ನು ತೋರಿದಾಗ ಅಗತ್ಯವೇ ಇಲ್ಲ ಗೋಪಾಲಕರಾದಂತಹ ನಮಗೆ ಗೋವುಗಳ ವರ್ಧನೆಗೆ ಬೇಕಾದಂತಹ ಅಷ್ಟು ವಿಷಯಗಳನ್ನು ಕೊಡಬಲ್ಲಂತಹ ಗೋವರ್ಧನ ಎನ್ನುವಂತಹ ಗಿರಿಯನ್ನು ಪೂಜೆ ಮಾಡುವ ಸಾಕು ಎನ್ನುವಂತಹ ನಿಲುಮೆಗೆ ಬದ್ಧರಾದೆವು ಎಲ್ಲರೂ ಅದಕ್ಕೆ ಧ್ವನಿ ಸೇರಿಸಿದೆವು ಪೂಜೆ ಮುಂದುವರಿಯಿತು ಕೋಪಗೊಂಡಂತಹ ಇಂದ್ರ ಧಾರಾಕಾರ ಮಳೆಯನ್ನು ಸುರಿಸಿದ ಸುದೀರ್ಘಾವಧಿಯ ಮಳೆ ಮೊದಲಧಾರೆ ಹರಿಯುವಂತಹ ಹೊತ್ತು ಸಮಸ್ತವೂ ಕೂಡ ಕೊಚ್ಚಿ ಹೋಗುತ್ತಾ ಇರುವ ಸಂದರ್ಭ ಕಿರುಬೆಟ್ಟಿನೊಳಗೆ ಗೋವರ್ಧನ ಗಿರಿಯನ್ನೆತ್ತಿ ಗೋವುಗಳಿಗೂ ಗೋಪಾಲಕರಿಗೂ ರಕ್ಷಣೆಯನ್ನು ನೀಡಿದವ ನಾನು ಮಳೆ ಬರುತ್ತಾ ಇರುವುದು ಈ ಗೋವರ್ಧನ ಗಿರಿಯ ಕೆಳಗಡೆ ನೀರು ಹರಿಯುವುದಿಲ್ವಾ ಅಂತ ಕೇಳಬೇಡ ಅಲ್ಲಿ ನೀರು ಹರಿಯದಾಗಿ ನೋಡಿಕೊಂಡವ ಅಂತ ಹೇಗೆ ಗೋವರ್ಧನ ಗಿರಿಗೆ ಬಿದ್ದದ ಕೆಳಗೆ ಬೀಳದಾಗಿ ನೋಡಿಕೊಂಡಿದ್ದೇನೆ ಸಾಮರ್ಥ್ಯ ಅಂತ ಎಂಬಲ್ಲಿಗೆ ನಿಗ್ರಹ ಮಾಡ್ಲಿಕ್ಕೂ ಆಗುತ್ತದೆ ಅನುಗ್ರಹ ಮಾಡ್ಲಿಕ್ಕೂ ಆಗ್ತದೆ ಎನ್ನುವುದನ್ನು ಪರೋಕ್ಷವಾಗಿ ತಿಳಿದುಕೊಳ್ಳಬೇಕು ಕಿರುಬೆರಳಲ್ಲಿ ಸುಮನಸ ಶಕ್ತಿ ಅಂತ ಕರೆಯಲ್ಪಡುವಂತಹ ದೇವೇಂದ್ರ ಯೋಚನೆ ಮಾಡಬೇಕಂತ ಅದನ್ನು ಗೋವರ್ಧನ ಗಿರಿ ಎತ್ತುವುದಕ್ಕೆ ಮಾತ್ರ ಸೀಮಿತವಾಗಲಿಲ್ಲ ಅಂತ ಮತ್ತೆ ಅಂತಹ ಸುಮನಶೇಷನಾದಂತಹ ದೇವೇಂದ್ರನೇ ಬಂದು ಪಾದಕ್ಕನಾಥನಾಗಿ ನನಗೆ ಗೋವಿಂದರಾಜ ಪಟ್ಟಾಭಿಷೇಕವನ್ನು ಮಾಡಿದ ಗೋವಿಂದ ಅಂತ ನನಗೆ ಹೆಸರು ಉಂಟು ಕೈ ಒಂದು ಕೊಳಲನ್ನು ಕೊಟ್ಟ ಅದು ಮುರಳಿ ಅಂತ ಹೆಸರು ನಾನು ಉದ್ದುದಕ್ಕೆ ಪ್ರಾರಂಭ ಮಾಡಿದೆ ಆಮೇಲೆ ಅಲ್ಲ ಮುರಳಿಯ ನಾದವ ಕೇಳಿಂದ ಪ್ರಾರಂಭ ಆದದ್ದು ನಾನು ಮುರಳಿಯನ್ನು ಊದಿದೆ ಅಂತಾದರೆ ಸುರಿಯುವುದು ಆನಂದ ಜಲ ಸಂತೋಷದಿಂದ ಎಲ್ಲರೂ ಕೂಡ ಇವತ್ತು ಏನು ನೀನು ಮುರಳಿ ಬಿಟ್ಟು ಶಂಕೆ ಹಿಡ್ಕೊಂಡದ್ದು ನಿನ್ನ ಕಣ್ಣಲ್ಲಿ ಅಂತದೊಂದು ಇಳಿಸಬೇಕು ಎನ್ನುವುದಕ್ಕಾಗಿ ಆದ್ದರಿಂದ ಮೂರು ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾದಂತಹ ಒಬ್ಬ ನನ್ನ ಸಾಮರ್ಥ್ಯಕ್ಕೆ ಉತ್ತರಿಸಲಾಗದೆ ಪಾದಕ್ಕನಾಥನಾಗುತ್ತೇನೆ ಅದು ಕಿರುಬೆರಳಲ್ಲಿ ತೋರಿದಂತಹ ಸಾಮರ್ಥ್ಯಕ್ಕೆ ಎಂಬಲ್ಲಿಗೆ ನನ್ನ ವಿಕ್ರಮದ ವಿಷಯಕ್ಕೆ ವಿರಾಟ್ ರೂಪ ಏನುವುದನ್ನು ಅರ್ಥೈಸಿಕೊಂಡು ಇನ್ನೊಂದು ನನ್ನ ಬೆರಳ ಪೆಟ್ಟು ನಿನಗೆ ಬೀಳುವ ಮೊದಲು ಮಣಿಕೊಟ್ಟು ಶರಣ ಆ ಒಂದು ಇಷ್ಟು ಸಣ್ಣ ಗಿರಿಯಟ್ಟಿದ್ದನ್ನು
ಇಷ್ಟು ದೊಡ್ಡದು ಮಾಡಿ ಹೇಳ್ತೀಯಾ? ಗಿರಿಯನ್ನೆತ್ತಿದ ನಾನು ಇನ್ನು ವರ ಮೇರೆಗೆ ಅಂಜಿತೇನ ಹೇಳು, ನೀನಂತದ್ದು ಮಾಡಿದ್ಯ ಅಂತ. ಸಣ್ಣದು ಮಾಡಿದವ ದೊಡ್ಡದು ಮಾಡಿದ್ದೇನೆ ಅಂತ ಹೇಳುವುದು, ನೀನಂತದ್ದು ಮಾಡಿದ ಹತ್ತು ಹಾರಿದವ 150 ಹಾರಿದ್ದೇನೆ ಅಂತ ಹೇಳುವ ಕತೆ ಹಾರ್ಲಿಕ್ಕೆ ಗೊತ್ತಿರುವ ಇಲ್ಲದವನಲ್ಲಿ ಹೇಳಬೇಕು. ಇನ್ನು ಒಂದಾದ್ರೂ ಹಾರಿತ್ತುಂಟ ಅಂತ ಕೇಳುದು. ಹಾರುವುದೇನು, ಮಾಡಿದ್ದು ಕೇಳು. ಅಯ್ಯೋ ವೀರ ಬಾಲಕ, ಏನಯ್ಯ ನಿನ್ನ ವಯೋಮಿತಿಗನುಸಾರವಾಗಿ ಈ ದ್ವಾಪರಾಯುಗದಲ್ಲಿ ನೀನು ಮಾಡಿದ ಯಾವ ಕೃತ್ಯ ನಮ್ಮ ದಾಕ್ಷೇಪ ಅಲ್ಲ. ಆದರೆ ಅಂತಹದ್ದನ್ನು ಕಿರುಬೆಟ್ಟಿನಿಂದ ಎತ್ತಿ ನಾನು ಮಾಡಿದ್ದೇನೆ, ಅದೆಲ್ಲ ಯಾವ ಲೆಕ್ಕವೋ ನನಗೆ. ನೀವೆಲ್ಲ ಇಷ್ಟು ಸಣ್ಣದು ಪೆಟ್ಟವನ್ನೆಲ್ಲ ಎತ್ತಿ ನಾವು ವರಮೇರಿಗಾದರೂ ಅಂಜಲಾರೆ ಉಂಟಾಡ್ತೀವಿ. ಹಿಂದಕ್ಕಾದರೂ ತ್ರೇತಾಯುಗದಲ್ಲಿ ರಾವಣಾದಿ ಕಳಪರಿವಾರವನ್ನು ನಿಗ್ರಹಿಸುವುದಕ್ಕೆ ಬೇಕಾಗಿ ಪ್ರಭು ಶ್ರೀರಾಮಚಂದ್ರಮ ಶತಯೋಜನ ವಿಸ್ತೀರ್ಣವಾದ ಅಪ್ತಿಯನ್ನು ದಾಟುವುದು ಎಂತೂಂತ ಯೋಚಿಸುವ ಕಾಲದಲ್ಲಿ ಪ್ರತಿಯೊಬ್ಬರೂ ಕೂಡ ಅಲ್ಲಿ ತಮ್ಮ ಸೇವೆಯನ್ನು ಮಾಡಿದರು. ಅಖಂಡವಾದ ಈ ಭೂಖಂಡದಲ್ಲಿರತಕ್ಕಂತಹ ಪರ್ವತಗಳನ್ನು ಮಾತ್ರವಲ್ಲ ಗುಡ್ಡೆಗಳನ್ನು ಕಲ್ಮರಂಗಳನ್ನು ಹೊತ್ತು ತಂದು ಸಮುದ್ರಕ್ಕೆ ಹಾಕುತ್ತಾ ಇದ್ರು. ಕತೆ ಸರಿ ಉಂಟು, ನೀನು ಸರಿ ಉಂಟು ಅಂತ ಹೇಳ್ಬೇಕಾಗಿಲ್ಲ, ಅಲ್ಲಿ ಬಾಗಿ ನಾನು. ಹೌದಾ? ನೀನು ಕೇಳಿತ್ತು, ನಾನು ನೋಡಿತ್ತು ಮಾತ್ರವಲ್ಲ ಮಾಡಿದ್ದು. ಆ ಸರಿ ಇಲ್ಲ ತನ್ನ ನಾವು ಹೇಳುವುದಿಲ್ಲ. ಈಗ ನೀನು ಮಾಡಿದ್ದನ್ನು ನಾನು ನೋಡ್ಲಿಲ್ಲ, ನಾನು ಮಾಡಿದ್ದನ್ನು ನೀನು ನೋಡ್ಲಿಲ್ಲ, ಒಪ್ಪುತ್ತೀಯಲ್ಲ? ಕತೆ ಕತೆ ಸರಿ ಉಂಟು, ಅಲ್ಲಿ ತನಕ ತಂದು ಹಾಕಿದ್ದಾರೆ. ನಿನ್ನತ್ತು ಕತೆ ಸರಿ ಉಂಟು ಅಂತ ಹೇಳಲಿಕ್ಕೂ ಇಲ್ಲ, ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ಅಲ್ಲ. ಅದು ನಾನು ಮಾಡಿದ್ದು, ನನಗೆ ಗೋವಿಂದ ರಾಜ ಪಟ್ಟಾಭಿಷೇಕ ಆಗಿದೆ. ಆಗಿರಬಹುದು, ದೇವೇಂದ್ರನದ್ರ ಹೋಗಿ ಕೇಳಬಹುದು ನೀನು. ಹೌದಪ್ಪ, ಮಾಡ್ಲಿ, ನಿಮ್ಮದ ಆಕ್ಷೇಪ ಇಲ್ಲ. ಗೋವಿಂದ ರಾಜ ಪಟ್ಟಾಭಿಷೇಕ ನಿನಗಾಗಿದ್ದಿದ್ರೆ ಅದರ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ. ಈ ಕಾಲಘಟ್ಟಕ್ಕನುಸಾರವಾಗಿ ನೀನು ಮಾಡಿದ್ದು ಹೆಚ್ಚೆ, ನನಗಿಂತ ಹೆಚ್ಚಲ್ಲ ಅಂತ ಹೇಳುವುದು ನಾನು. ಆ ಸಂದರ್ಭದಲ್ಲಿ ನಾನು ಕೂಡ ಏನಾದರೂ ಸೇವೆ ಮಾಡಬೇಕು, ಅದಕ್ಕೆ ಬೇಕಾಗಿ ನಾವು ಸಣ್ಣ ಸಣ್ಣ ಪರ್ವತ ನಿನ್ನ ಹಾಗೆ ಗೋವರ್ಧನದಂತಹ ಗುಡ್ಡ ನೋಡಿದ್ದಲ್ವೋ, ಮತ್ತೆ ನೇರ ಹಾರಿದ ರಜತಗಿರಿಗೆ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ ಬಂದೆ. ನಮಸ್ಕಾರ ಅಲ್ಲ, ಪುರಸ್ಕಾರ ಪಡೆಕೊಂಡು ಬಂದಿದ್ದೇನೆ. ಹೇಗೆ? ಆ ರಜತಗಿರಿಯನ್ನೇ ಹಿಡಿದು ಅಲುಗಿಸಿ ತಂದು ಸಮುದ್ರಕ್ಕೆ ಹಾಕಿದ್ರೆ ಸುಲಭದಲ್ಲಿ ಕೆಲಸ ಮುಗಿಯುತ್ತದಲ್ಲ. ಪರ್ವತ ಅಲುಗಿತು, ಪರಮೇಶ್ವರ ದೇವರಿಗೆ ಗೊತ್ತಾಯಿತು ಈ ಸಲ ನಿಮ್ಮ ಜಾಗ ಹೋಗುತ್ತದೆ. ನೇರ ಪ್ರತ್ಯಕ್ಷ ಆದ್ರೂ ಏನು ಜಾಂಬವರೇ, ಹಿರಿಯರಾದ ನೀವು ಹೀಗೆ ಮಾಡುವುದೇ? ನೀವು ಈ ಪರ್ವತಕ್ಕೊಂದು ಹೋದ್ರೆ ನಿಮಗೆ ಎಲ್ಲಿ ಜಾಗ ಅಂತ ಕೇಳಿದ್ರು. ಮಾತ್ರವಲ್ಲ, ನನ್ನನ್ನು ಕಂಡು ಪರಮ ಸತ್ಯವದೈದನು, ಪರಮೇಶ್ವರನಲ್ಲಿ ಪರಮ ಸತ್ಯವನ್ನು ಗೈದರು. ಬಂದದ್ದಕ್ಕೆ ಏನೂ ಇಲ್ಲ ಅಂತ ಆಗಬಾರದು. ಪ್ರಸಾದ ರೂಪವಾಗಿ ಇಲ್ಲಿರುವ ಕಿರುಪರ್ವತಗಳನ್ನು ಹೊತ್ತುಕೊಂಡು ಹೋಗಿ ಹೇಳಿದ ತಕ್ಷಣ ಒಂದು ತಲೆಯಲ್ಲಿ, ಎರಡು ಭುಜಗಳಲ್ಲಿ, ಎರಡು ಕಿಕ್ಕಟ್ಟಿನಲ್ಲಿ, ಎರಡನ್ನು ಕಾಲ್ಗಳಲ್ಲಿ ತುಳಿತುಕೊಂಡು 22 ಪರ್ವತಗಳನ್ನು ತಂದು ರಾಮ ಸೇತುವಿಗೆ ಇಕ್ಕಿದವ ನಾನು. ಅಷ್ಟೊತ್ತಿಗೆ ಎಬ್ಬಿಸಿದ್ರ ಸಾಕು ಮಲಗಿದ್ದು ಕನಸ್ಕಂಡ. ಎಂತದ್ದು ಎಂತದ್ದು ಮಲಗಿದ್ದು? ಮಲಗಿಸಿದ್ದು ಪರ್ವತವನ್ನು ಮಾತ್ರ ಅಲ್ಲ, ಯೋಚನೆ ಮಾಡು, ವಿಂಧ್ಯವನ್ನು ತಟಸ್ಥಗೊಳಿಸುವುದಕ್ಕೆ ಆವತ್ತು ತುಳಿಬೇಕಾಯಿತು ಅಗಸ್ತ್ಯರಿಗೆ. ಆದರೆ ರಜತಗಿರಿಯ ಉಪ ಪರ್ವತವನ್ನು ತಂದು ಅಪ್ತಿಗೆ ಹಾಕಿದವ ನಾನು.
ಅಂತ ಸಾಮರ್ಥ್ಯವುಳ್ಳ ಜಾಂಬವ ಅಷ್ಟೇ ಅಲ್ಲ, ಒಂದು ಯಮನ ವಿಷಯದಲ್ಲಿದೆಯಲ್ಲ ನೀನು, ನೀನು ಎಂತದ್ದು ಯಮ, ಏನು ಅದೇ ಯಮನ ಅಪ್ಪ ಸೂರ್ಯನಾರಾಯಣನಲ್ಲಿ ಪಂಥವನ್ನು ಹಾಕಿ ಏಕೋವಿಂಶತಿ ಕಾಲ ಇಪ್ಪತ್ತೊಂದು ದಿವಸಗಳ ಪರ್ಯಂತ ಅಖಂಡವಾದಂತ ನೇರು ಈ ಮಹೀಧರವನ್ನು ಸುತ್ತಿದ ಜಾಂಬವಂತ ನಿನ್ನ ಮುಂದೆ ನಿಂತವ. ನನ್ನ ಮುಂಭಾಗದಲ್ಲಿ ಒಂದು ಸಣ್ಣ ಪರ್ವತ ಎತ್ತಿದ ಸೆಗಣಿ ಮುದ್ದೆ, ಏನೋ ಮಾತಾಡ್ತೀಯೋ. ನಾನು ಈ ಕಾಲದ್ದು ಹೇಳಿದ್ರೆ ಸಾಕು ಅಂತ ಹೇಳಿದ್ರೆ ನೀನು ಹಿಂದಿನದ್ದು ಹೇಳ್ತಿ, ಈಗ ಇಪ್ಪತ್ತೊಂದು ಸಲ ಸುತ್ತಿದ್ಯಾಕೆ ಅಂತ ಬೇಕಲ್ವಾ? ಪಂಥ ಸುಮ್ಮನೆ ಸುತ್ತಿ ಬರೋದು ಸೂರ್ಯನಲ್ಲಿ ಪಂಥ ಒಳ್ಳೆಯದು, ಪಂಥ ಕಾರಣ ಮುಖ್ಯ ಅಲ್ಲ. ನೀನು ದೇವಸ್ಥಾನಕ್ಕೆ ಸುತ್ತು ಬರುವುದು ಯಾಕೆ ಅಂತ ಕೇಳಲಿಕ್ಕಿಲ್ಲ, ಅಲ್ಲಿ ಲಕ್ಷ ಏನು ಅನ್ನುವುದು ಮುಖ್ಯ. ಒಳ್ಳೇದಯ್ಯ, ನೀನು ಹಿಂದೆದ್ದು ಹೇಳ್ತಿದ್ದಾದ್ರೆ ಅದಕ್ಕಿಂತ ಹಿಂದೆದ್ದು ನನ್ನ ಹೋರಾಟ ಉಂಟು. ನಾನು ಈ ಕಾಲದ್ದು ಸ್ವಲ್ಪ ಹೇಳಿದ್ರೆ ಸಾಕು ನಿನಗೆ ಅರ್ಥ ಆಗ್ತದೆ ಅಂತ ಹೇಳಿದ್ರೆ, ಹಿಂದಿನದ್ದು ಹೇಳಿದ್ದೆ ಅದರಲ್ಲಿ ನಾನು ಪಾತ್ರ ಆಗಿದ್ದೇನೆ, ನನ್ನ ಪಾತ್ರವೇ ದೊಡ್ಡದು ಅಂತ ಹೇಳ್ತಾ ಇದ್ದೀನಿ. ಅಯ್ಯ, ಅದಕ್ಕಿಂತ ಹಿಂದಿನದ್ದೊಬ್ಬ ಒಂದು ಕತೆ ಹೇಳ್ತೇನೆ. ಯಾವುದು? ಬಂಗಾರದೆಲ್ಲ ಕತೆ, ನನ್ನ ನಾನು ಅದರಲ್ಲಿ ಪಾತ್ರವಾಗಿದ್ದೇನೆ. ಅದು ಬೇಕು. ಬಂಗಾರದ ಕಣ್ಣಿನವ, ಅವನಿಗೆ ಹಿರಣ್ಯಾಕ್ಷ ಅಂತ ಹೆಸರಂತೆ. ಕತೆ ಸರಿ ಉಂಟು, ಆದ್ರಿಂದಲೇ ನಾನು ಹೇಳುದು. ಆ ಹಿರಣ್ಯಾಕ್ಷ ಭೂಮಿಯನ್ನು ಕದ್ದೊಯ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಭೂಮಿಯನ್ನು ವಶ ಮಾಡಬೇಕು ಅಂತ ಮಡಚಿ ಹೋದಂತಹ ಸಂದರ್ಭದಲ್ಲಿ, ಅದೊಮ್ಮೆ ನಿನ್ನ ಕಣ್ಣೆದುರಿಗೆ ಬರಬೇಕ ಆ ದೃಶ್ಯ. ಅತುಲ ಪರಾಕ್ರಮಿಯಾದಂತಹ ಹಿರಣ್ಯಾಕ್ಷ ಭೂಮಿಯನ್ನು ವಶ ಮಾಡಿಸಿಕೊಳ್ಳಬೇಕು ಎನ್ನುವುದಕ್ಕಾಗಿ ಮಡಚಿಕೊಂಡೋಗಿದ. ನೀನು ಇಪ್ಪತ್ತೊಂದು ಸರಿ ಸುತ್ತಿ ಒಂದ ಕತೆ ಹೇಳ್ತಿ, ಮಡಚಿಕೊಂಡೋಗ್ತಾನೆ ಅಂತಂದ್ರೆ ಅವನ ಸಾಮರ್ಥ್ಯ ಏನಿಷ್ಟು ಅಂತ ಯೋಚನೆ ಮಾಡು. ಅಂತವನ ಎದುರು ಸೂಕರನಾಗಿ ಕಾಣಿಸಿಕೊಳ್ಳುವುದರ ಮೂಲಕವಾಗಿ ಮಡಚಿ ಹೋದವನ ಅವನ ಜೀವನ ಕಥೆ ಮಡಚುವ ಹಾಗೆ ಮಾಡಿದಂತಹ ನನ್ನ ನಿಜಬಲದ ಭುಜ ಸಿರಿ ಏನುಂಟು ಅದನ್ನು ನೀನು ಯೋಚಿಸಬೇಕು. ಈ ಹೊತ್ತಿಗೆ ಹಿರಣ್ಯಾಕ್ಷನ ಕಥೆ ಇಲ್ಲ ಅಂತ ಆಗ್ತದೆ ಅಂತಾದ್ರೆ, ಹಿರಣ್ಯಾಕ್ಷ ಈ ಹೊತ್ತಿಗೆ ಕಂಗಾಲಾಗಿದ್ದಾನೆ ಒಂದು ಸಾಮರ್ಥ್ಯದ ಅಂತಾದ್ರೆ, ಆ ಸಾಮರ್ಥ್ಯದ ತುತ್ತ ತುದಿ ನಾನು, ಆ ಬದ್ಧತೆಯ ತುತ್ತ ತುದಿ ನಾನು, ನಾನೇ ಅವನೊಡೆಗೆ ಹೋರಾಟ ಮಾಡಿ ಭೂದೇವಿಯನ್ನು ರಕ್ಷಿಸಿದ್ದು. ಯಾವುದಕ್ಕೆ ನೀನು ಇಪ್ಪತ್ತೊಂದು ಸುತ್ತು ಬಂದು ನೋಡು, ಆ ಇಪ್ಪತ್ತೊಂದು ಸುತ್ತು ಬರಲಿಕ್ಕೆ ಬೇಕಾಗುವಂತ ಭೂಮಿಯನ್ನು ನಿಲ್ಲಿಸಿದ್ದೆ ನಾನು ಎನ್ನುವುದರಿಂದ ನನ್ನ ಪರಾಕ್ರಮ ಅರ್ಥ ಮಾಡಿಕೊಳ್ಳಿ. ಏನು ಅಲ್ಲ, ಹುಡುಗ ಒಳ್ಳೆ ಕತೆ ಓದಿದ್ದಾನೆ. ನಾನೇ ಇರುವುದರಲ್ಲಿ ಕತೆ ಓದಲಿ, ಎಷ್ಟು ಪ್ರಾಯದ ನೀನು ಕತೆ ಹೇಳ್ತಿದ್ದ ಆದ್ರೆ ನನಗೆ ಕತೆ ಹೇಳಿಕ್ಕೆ ಗೊತ್ತಿಲ್ಲ. ಅಲ್ಲ, ನೀನು ಕತೆ ಹೇಳಬೇಕು ಅದರಲ್ಲಿ ಪಾತ್ರ ಆಗುವುದಕ್ಕಿಲ್ಲ. ವರಾಹ ಸ್ವಾಮಿಯ ಕಥೆಯನ್ನು ಅರಿಯದೇ ಇತ್ತವ ನಾನಲ್ಲ, ಕೂರ್ಮಾವತಾರಿಯ ಕಥೆಯನ್ನು ತಿಳಿಯದೇ ಇತ್ತವನಲ್ಲ, ಮತ್ಸ್ಯರೂಪಿಯಾದ ಭಗವಂತನ ಸತ್ವ ಅರಿಯದೇ ಇತ್ತವ ಜಾಂಬವನಲ್ಲ, ಶ್ರೀರಾಮನಲ್ಲಿವರೆಗೆ ಅವನನ್ನು ಅರ್ಚಿಸಿ ಅವನ ನಿಜಫಲದ ಭುಜ ಸಿರಿಯನ್ನು ಕಂಡು ಆತ್ಮಾನಂದ ತುಂಬಿಲ ಅಂತ ಕರಣಮತೆಯನ್ನು ಹೊಂದಿದವ. ಅಂತ ಒಬ್ಬ ಜಾಂಬವನ ಮುಂದೆ ಹುಡುಗ ದೇವರಾಗ್ಲಿಕ್ಕೆ ಹೋಗಿದ್ದಾನೆ. ಎಂತದ್ದು, ಮಕ್ಕಳು ಗಣಪತಿಯ ವೇಷ ಮಾಡಿದ್ದು ಅಂತ ಭಾವಿಸಿದ್ಯಾ? ಕತೆ ಹೇಳಲಿಕ್ಕೆ ಬಂದಿದ್ದಾನೆ. ಮಕ್ಕಳು ಗಣಪತಿ ವೇಷ ಅಲ್ಲ, ಕರಡೇಷ ಮಾಡಿದ್ರು ನಾನು ಬಿಡುವುದಿಲ್ಲ. ಹೌದಾ? ನನ್ನ ಸಾಮರ್ಥ್ಯ ಏನು ಅಂತ ತೋರಿಕೊಡಬೇಕು ಅಂತಾದ್ರೆ ಅವತ್ತು ಹಿರಣ್ಯಾಕ್ಷನಿಗೆ ಹೊಡೆದಿದ್ದೇನೆ, ಇವತ್ತು ಕರಡಿಗೆ ಹೊಡೆದ ಕತೆ ಮುಂದಕ್ಕೆ ಹೇಳಲಿಕ್ಕೆ ಸಿಕ್ಕಿದ್ರು ತೊಂದ್ರೆ ಇಲ್ಲ. ನಿನಗೆ ನಿನ್ನಲ್ಲಿ ಅಷ್ಟು ಉಂಟು ಅಂತಾದ್ರೆ ಅವತ್ತು ಹಿರಣ್ಯಾಕ್ಷನಿಗೆ ಹೊಡೆದ ವರಾಹ ಸ್ವಾಮಿಯನ್ನು ಹೊರ ತೆಗಿತೇನೆ, ಮಾತಾಡ್ತಾನೆ. ಹೋರಾಟದ ಮುಖಾಂತರವಾಗಿ ಅವನನ್ನು ಪಾರುಗಾಣಿಸ್ತೇನೆ ಅಂತ ಹೋದವ ನಾನು. ಎಷ್ಟು ಸಮಯಗಳವರೆಗೆ ಹೋರಾಟ ಮಾಡಿದೆ, ಒಂದಲ್ಲ ಎರಡಲ್ಲ 27 ದಿವಸಗಳ ತನಕ ಮಾಡಿದ ಹೋರಾಟದಲ್ಲಿ
ಇವನ ಭುಜ ಸಿರಿಯನ್ನು ಕುಗ್ಗಿಸುವುದಕ್ಕೆ ನಾನು ಅಶಕ್ತನಾದೆ ಅಂತಾದರೆ ಇವನು ಮನುಷ್ಯನೇ? ಮಾಧವನೆಂದು ಕರೆಸಿಕೊಂಡಂತಹ, ಮಹಾದೇವನಿಂದ ಅಭಿವಂದಿಸಲ್ಪಟ್ಟಂತಹ ಶ್ರೀರಾಮಚಂದ್ರಮನ ಪದಕಿಂಕರನಾಗಿ ನನ್ನ ತೋಳ ಬಲದಲ್ಲಿ ಕುನ್ನಿಲ್ಲ ಅಂತ ಹೇಳಿಸಿಕೊಂಡ ನಾನು ಒಬ್ಬ ದ್ವಾಪರದ ಹುಡುಗನಲ್ಲಿ ಹೋರಾಟ ಮಾಡಿದೆ. ಜಲ್ಲು ಮಾನವ ಅಂತ ಕರೆದ ಅವನೇ ನನ್ನ ಶಕ್ತಿಯನ್ನು ಬಲಿದಾಗಿಸ್ತೇನೆ ಅಂತಾದರೆ ಇವನು ಮನುಷ್ಯನೇ? ವಿಶ್ವಂಬರೆಯನ್ನೇ ಉತ್ತರಿಸಿದ, ವಿಶ್ವಂಬರೆಯನ್ನೇ ಸೃಜಿಸಿದ ಆ ಮಹಾವಿಷ್ಣುವೇ ಇವನಾಗಿರಬಹುದೇ? ಅಲ್ಲ, ಲೋಕದ ಸೃಷ್ಟಿಕರ್ತ ನನ್ನಪ್ಪ ಜಾಂಬವನ ತೋಳಸತ್ವ ಎಷ್ಟುಂತು ಅಂತ ತಿಳಿಯುವುದಕ್ಕೆ ಬೇಕಾಗಿ ಈ ರೂಪದಿಂದ ಬ್ರಹ್ಮದೇವನೇ ದಂಡಧಾರಿಯಾಗಿ ನನ್ನಲ್ಲಿ ಹೋರಾಟಕ್ಕೆ ಬಂದನೆ. ಅಲ್ಲ, ಇವನ ಸತ್ವವನ್ನು ಕಾಣಬೇಕು ಎಂಬ ಹಾಗೆ ಪ್ರಭು ಪರಮೇಶ್ವರನೇ ಪೌರುಷಾಧಿಕ್ಯವನ್ನು ನೆಲೆಸುವುದಕ್ಕೆ ನರರೂಪನಿಂದ ಇಳಿದು ಬಂದನೆ. ಒಂದು ಅರ್ಥವಾಗುತ್ತಾ ಇಲ್ಲ. ಸಾಮಾನ್ಯ ಮನುಷ್ಯರಿಂದ ಸೋಲನ್ನು ಉಣ್ಣುವವ ಖಂಡಿತ ಅಲ್ಲ. ಮಾರುಮ್ಮಲೆತು ರಾಮತ್ಯಾರದಿಂದ ಹೋರಾಟ ಮಾಡಿದೆ ಅಂತಾದರೆ ಜಾಂಬವಂತನ ಒಂದು ರಾಮವನ್ನಾದರೂ ಅಲುಗಿಸುವ ಶಕ್ತಿ ಇನ್ಯಾರಿಗೂ ಇಲ್ಲ. ನನ್ನ ದಮನಿ ದಮನಿಗಳಲ್ಲಿ ಹರಿಯುತ್ತಾ ಇರುವುದು ರಾಮನಾಮ ಪೂರ್ಣತೆಯನ್ನು ಹೊಂದಿರುವಂತಹ ರಕ್ತ. ಈ ರಕ್ತದ ಕಣದಲ್ಲಿ ಹರಿಯುವ ರಾಮ ಭಕ್ತಿ ಒಬ್ಬ ಸಾಮಾನ್ಯ ನರನ ಸಮಕ್ಷದಲ್ಲಿ ಕ್ಷೀಣವಾಗುವುದಕ್ಕುಂಟೆ. ಅಕ್ಷೀಣ ಬಲನಾಗಿರುವ ಇವ ಯಾರು? ತಿಳಿಯಲೇಬೇಕು, ತಿಳಿಯಲೇಬೇಕು. ಅವನಲ್ಲೇ ವಿಚಾರಿಸ್ತೇನೆ. ಅಯ್ಯ ಮಹಾನುಭಾವ, ಪರಮಾಶ್ಚರ್ಯವಾಯಿತು. ಬಣ್ಣ ಕಪ್ಪಾದರೂ ಇದು ಕಸ್ತೂರಿ ಅಂತ ತಿಳಿಯದೇ ಹೋದೆ. ನಿನ್ನಲ್ಲಿ ಹೋರಾಟವನ್ನು ಬಹುಕಾಲ ಪರ್ಯಂತ ಕೊಟ್ಟೆ, ಗೆಲುವು ಸಂಪಾದಿಸ್ತೇನೆ ಎನ್ನುವ ಆತ್ಮವಿಶ್ವಾಸ ಕುಗ್ಗಿ ಹೋಗಿದೆ. ನಿನ್ನ ಒಂದೊಂದು ಹೊಡೆತವೂ ನಿನ್ನ ಗಾತ್ರಕ್ಕಿಂತ ಮಿಗಿಲಾಗಿತ್ತು. ಯಾವನೋವೊಬ್ಬ ಸೂತ್ರಧಾರಿಯ ಎಚ್ಚರಿಕೆಯ ಘಂಟೆಯಾಗಿತ್ತು. ನೀನು ಊದಿತ್ತು ಶಂಕ, ನೀನು ಬಡಿದದ್ದು ನಿಜವಾದ ಗೂಢಾರ್ಥವುಳ್ಳ ಯಾವುದೋ ಒಂದು ಶಬ್ದ ಬ್ರಹ್ಮ. ಹಾಗಾದ ಕಾರಣ ಕೇಳ್ತಾ ಇದ್ದೇನೆ, ಇನ್ಯಾರು ಸೃಷ್ಟಿಕರ್ತನಾದ ಬ್ರಹ್ಮನೇ? ಅಲ್ಲಾಲಯಕರ್ತನಾದ ಪರಮೇಶ್ವರನೇ? ಅಲ್ಲ, ನಾನು ಆರಾಧಿಸುವ ನಿನ್ನ ನರತ್ಕಮಲ ಕರ್ಣಿಕೆಯಲ್ಲಿ ವಾಸವಾಗಿರುವ ಪ್ರಭು ಶ್ರೀರಾಮಚಂದ್ರನ ಮೂಲ ಸತ್ವ ಮಹಾವಿಷ್ಣುವೆ, ದಯವಿಟ್ಟು ನೀನ್ಯಾರೆಂದು ಹೇಳುವೆ ಆ ಪುಣ್ಯಾತ್ಮ. ಕನ್ನಡಿ ಹಿಡಿಯಬೇಕು ಎನ್ನುವ ಹಾಗೆ ಸಂಕಲ್ಪಿಸಿಕೊಂಡು ಯಾವ ರೂಪವನ್ನು ಆರಾಧನಾ ಭಾವದಿಂದ ಕಂಡು ಆ ರೂಪಕ್ಕೆ ಇದು ತನಕ ಶರಣಾಗಿ ಜನ್ಮ ಸಾರ್ಥಕ್ಕೆ ಕಂಡುಕೊಂಡಿದ್ದಾನೋ ಅದೇ ರೂಪದಿಂದ ಇವನೆದುರಿಗೆ ಕಾಣಿಸಿಕೊಳ್ಳುವಂತಹ ಅನಿವಾರ್ಯತೆಯನ್ನು ಕೊಂಡುಕೊಂಡಿದ್ದೇನೆ. ಆದ ಕಾರಣದಿಂದಲೇ ಅಯ್ಯ ನೋಡು 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 ಸುರಿಸುತ್ತಿರುವ ಬಂದ ಬಿರಗಿ ಕರ
ಅಪರಾಧಿಯಾದೆ ಅನುನಿತ್ಯವೂ ನಿನ್ನ ಋತ್ಕಮಲ ಕರ್ಣಿಕೆಯಲ್ಲಿ ನಿನ್ನನ್ನು ಆರಾಧಿಸುತ್ತಾ ಇದ್ದೆ ಪ್ರಭು. ಎಲ್ಲಿ ನೋಡಿದರಲ್ಲಿ ನನ್ನ ಬದುಕಿನ ಪಥರಾಮ, ಎಲ್ಲಿ ನೋಡಿದರಲ್ಲಿ ನನ್ನ ಅನ್ನ ರಾಮ, ಎಲ್ಲಿ ನೋಡಿದರಲ್ಲಿ ನನ್ನ ಪ್ರಕೃತಿ ರಾಮ, ಸರ್ವವೂ ರಾಮನೆಂದು ಹೇಳಿಕೊಳ್ಳುತ್ತಾ ಇಷ್ಟರವರೆಗೆ ಬದುಕು ಕಟ್ಟಿಕೊಂಡೆ ಪ್ರಭು. ಸಾಕೇತದಲ್ಲಿ ಕೊನೆಯ ಹಂತದಲ್ಲಿ ಸರಿಯುವ ತಟದಲ್ಲಿ ನೀನು ನಿರ್ಯಾಣ ಹೊಂದಿದ ಕಾಲದಲ್ಲಿಯೂ ನಮ್ಮ ತನುವಿನಲ್ಲಿ ರಾಮನಿದ್ದಾನೆ, ನಮ್ಮ ದೃಷ್ಟಿಯಲ್ಲಿ ರಾಮನಿದ್ದಾನೆ, ನಮ್ಮ ಪ್ರಕೃತಿಯಲ್ಲಿ ರಾಮನಿದ್ದಾನೆ, ನಮ್ಮ ಉಸಿರಲ್ಲಿ ರಾಮನಿದ್ದಾನೆ ಅಂತ ಭಾವಿಸಿ ದುಃಖವನ್ನು ಮರೆತು ಇಷ್ಟು ಸುದೀರ್ಘ ಕಾಲ ಪರ್ಯಂತ ಬದುಕು ಕಟ್ಟಿಕೊಂಡೆ ಪ್ರಭು. ನೀನೇ ನನ್ನ ಸಮಕ್ಷದಲ್ಲಿ ಬಂದು ಹೋರಾಟ ಕೊಡುವ ಕಾಲದಲ್ಲಿಯೂ ನಿನ್ನನ್ನು ನನ್ನ ಅಂತಃಚಕ್ಷುಗಳಿಂದ ಕಾಣುವುದಕ್ಕೆ ಅಸಾಧ್ಯವಾಯಿತು ಅಂತಾದರೆ ವಿಶ್ವತಶ್ಚಕ್ಷುವಾದ ನಿನ್ನನ್ನು ಆರಾಧಿಸಿ ಫಲ ಏನು ಪ್ರಭು? ಅನವರತ ನುತಿಸುವ ನಾಲಗೆಯಲ್ಲಿ ಬೈದೆ ಪ್ರಭು, ಅರ್ಚಿಸುವ ಕೈಗಳಲ್ಲಿ ಪಡೆದೆ, ಕಣ್ಣಿಯ ಈಕ್ಷಿಸಬೇಕಾದ ಕಂಗಳಲ್ಲಿ ಕ್ರೂರ ದೃಷ್ಟಿಯನ್ನು ಕಂಡು ನಿನ್ನನ್ನು ಯಾವುದೋ ಒಂದು ಭಾವದಿಂದ ತಿರಸ್ಕರಿಸಿದೆ. ತಂದೆ ನಿನ್ನ ನೆಲವಿದು ನನ್ನ ನೆಲ ಅಂತ ಹೇಳಿದೆ. ನೀನಿರುವ ಆಲಯ ನಾನಿರುವ ಆಲಯ ಅದು ರಾಮಾಲಯ ಅಂತ ಭಾವಿಸ್ತಾ ಇದ್ದೆ ಪ್ರಭು. ನಿನ್ನಂತಹವನ ಸಮಕ್ಷದಲ್ಲಿ ಇದು ನನ್ನ ಮನೆ ನನ್ನ ಆಲಯ ಅಂತ ಆಡಿದೆ. ಇಷ್ಟರವರೆಗೆ ನಮ್ಮ ಅಂತರಂಗದಲ್ಲಿ ನನ್ನದು ನನ್ನದು ಎನ್ನುವುದು ಇರಲಿಲ್ಲ. ರಾಮನ ಬಳಿ ಇರುವಾಗ ಇದೆಲ್ಲ ನಿನ್ನದು, ಇದು ರಾಮಮಯ ರಾಮಮಯ ಅಂತ ಹೇಳ್ತಾ ಇದ್ದೆ ಪ್ರಭು. ಆದರೆ ಇನ್ನೂ ನಿಮ್ಮ ಅಂತರಂಗಕ್ಕೆ ಗೋಚರವಾಗದೇ ಹೋಯಿತಲ್ಲ ಪ್ರಭು. ನಮ್ಮ ಒಡಲೆಂಬ ಜಾಗದಲ್ಲಿ ಶ್ರೀರಾಮ ಮಂದಿರ ಕಟ್ಟಿ ಆರಾಧಿಸ್ತಾ ಇದ್ದೆವು ಪ್ರಭು. ಬಹಿರ್ಮುಖವಾಗಿ ಮೂರ್ತಿಮತ್ತಾಗಿ ನೀನೇ ಬಂದಾಗ ನಿನ್ನನ್ನು ತಿಳಿಯುವಲ್ಲಿ ಅಶಕ್ತನಾದೆ ಅಂತಾದ್ರೆ ನನ್ನ ಭಕ್ತಿಯಲ್ಲಿ ಮೌಲ್ಯ ಪ್ರಭು? ಅಪರಾಧ ಮಾಡಿಬಿಟ್ಟೆ, ತಪ್ಪು ಮಾಡಿದೆ. ತಂದೆ ನನ್ನನ್ನು ಮನ್ನಿಸು, ಸರ್ವಾಪರಾಧವಾಯಿತು, ಮನ್ನಿಸು ಮನ್ನಿಸು. ಶರಣ ಆ
ಸಮಯದಲ್ಲಿ ನನ್ನನ್ನೆಲ್ಲ ಕಣ್ತುಂಬಿಸಿಕೊಂಡವರು ನೀವು, ನನ್ನ ಮೂರ್ತಿಯನ್ನು ಒಳಗು ಮಾಡಿಕೊಂಡವರು ನೀವು. ನಾ ಸರಯೂ ನದಿ ತೀರದಲ್ಲಿ ನಿಂತು ನಿಮಗೆಲ್ಲರಿಗೂ ನಿಮ್ಮ ನಿಮ್ಮ ಕರ್ತವ್ಯವನ್ನು ಹೇಳುತ್ತಾ ನದಿಯಲ್ಲಿ ಮುಳುಗುತ್ತಾ ಇದ್ದಾಗ ಒಂದು ಮಾತನ್ನಾಡಿದೆ, ಯುಗ ಯುಗದಲ್ಲಿ ನಿನಗೆ ದರ್ಶನವನ್ನು ಕೊಡ್ತೇನೆ ಅಂತ. ನಾ ಮುಳುಗುತ್ತಿರುವಾಗ ನಿನ್ನ ಕಣ್ಣೀರನ್ನು ಗಮನಿಸಿದ್ದೆ ನಾನು. ಒಂದು ಹನಿ ಸರಯೂ ನದಿಗೆ ಬಿತ್ತಲ್ವಾ? ನಿಜ. ಮರುಕ್ಷಣದಲ್ಲಿ ಅಯ್ಯೋ ರಾಮಚಂದ್ರ ಮುಳುಗುವುದಕ್ಕೆ ನನ್ನ ಕಣ್ಣಿನಿಂದ ಬಿದ್ದ ಹನಿ ನೀರು ಕೂಡ ಕಾರಣ ಆಯ್ತಲ್ಲ ಅಂತ ಅಳುವುದಕ್ಕೆ ಮುಂದಾದೆ ನೀನು. ನಿಜ. ಆ ಕ್ಷಣದಲ್ಲೇ ಸಂಕಲ್ಪಿಸಿದ್ದೆ ಮುಂದೊಂದು ದಿನ ನನ್ನನ್ನು ಕಂಡು ಸಂತೋಷದಿಂದ ನಿನ್ನ ಕಣ್ಣೀರು ಇಳಿಯಬೇಕು ಎನ್ನುವ ಹಾಗೆ, ಯುಗ ಯುಗದಲ್ಲಿಯೂ ಕೂಡ ದರ್ಶನವನ್ನು ಕೊಡ್ತೇನೆ ಎನ್ನುವಂತಹ ನನ್ನ ಮಾತನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ, ನಿನ್ನ ಕಣ್ಣಲ್ಲಿ ಸಂತೋಷದ ಕಣ್ಣೀರನ್ನು ಇಳಿಸುವುದಕ್ಕಾಗಿ ಈಗ ನಿನ್ನೆದುರಿಗೆ ಕಾಣಿಸಿಕೊಂಡಿದ್ದೇನೆ. ಆರು ಎನ್ನ ಗುಹೆಯ ಸ್ವತಂತ್ರಿಸಿ ಅಂತ ನೀ ಹೇಳಿದೆ. ಆರು ನಿನ್ನೊಳಗೆ ಪ್ರವೇಶ ಮಾಡಿತಲ್ವ? ತಂದೆಯು ನೀನೇ ರಾಮ, ತಾಯಿಯೂ ನೀನೇ ರಾಮ, ಬಂಧು ನೀನೇ ರಾಮ, ಬಳಗವು ನೀನೇ ರಾಮ, ಸಂಸಾರವು ನೀನೇ ರಾಮ, ಅನ್ನವು ನೀನೇ ರಾಮ, ಹಸುವು ನೀನೇ ರಾಮ, ಆತ್ಮವು ನೀನೇ ರಾಮ ಅಂತ ಹೇಳ್ತಾ ಇದ್ದವನಿಗೆ ಹೊಸ ಸಂಸಾರದ ಬಂಧನ ಒಂದು ಅಂಟುಕೊಂಡಿತಲ್ವೋ ಸತ್ಯಪ್ರಭು? ಆ ಬಂಧನದಿಂದ ನಿನ್ನನ್ನು ಬಿಡಿಸುವುದಕ್ಕೆ ಬೇಕಾಗಿ ಹೀಗಾಡಿದೆ. ಈ ಕಾಲ ಎಷ್ಟು ಪರಿವರ್ತನೆ ಆಗುತ್ತದೆ ನೋಡು. ನೀನಿರುವಾಗ ಎಲ್ಲ ನೀನೇ 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 ಅಂತ ಹೇಳ್ತಾ ಇದ್ದವ ನಾನು. ಈ ಯುಗ ಬದಲಾದದ್ದೇ ತದ ನನಗೆ ನಾನು 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 ಅಂತಾಗಿದೆ. ಇನ್ನು ಮುಂದಿನ ಯುಗದಲ್ಲಿ ನಾನು ಬಿಟ್ಟು ಎಲ್ಲ ನಮ್ಮದು ನಮ್ಮದು ಅಂತ ಹೇಳಲಿಕ್ಕೂ ಸಾಕು. ಯಾವಾಗ ನಿನ್ನೆದುರಿಗೆ ನಾ ಕಾಣಿಸಿಕೊಂಡೇನು, ನಾನು ಎನ್ನುವ ಭಾವ ನಾಶವಾಯಿತು. ಖಂಡಿತ ಹೌದು ತಾನೆ. ತನುವನ್ನು ಪೀಠವಾಗಿಸಿ ಮನವನ್ನು ಮಂಟಪವನ್ನಾಗಿರಿಸಿ ನಾಲಗೆಯ ಮಾಧ್ಯಮದ ಬೊಗಳುತ್ತಾ ಕೊರಳನ್ನು ಶಂಖಧ್ವನಿಯಾಗಿಸುತ್ತಾ ಕಣ್ಣ ದೀಪದಿಂದ ಕೈಬೆರಳುಗಳನ್ನು ಕದಳೆಗಳನ್ನಾಗಿಸಿ ನಾನು ಎನ್ನುವ ಭಾವವನ್ನೇ ನೈವೇದ್ಯವನ್ನಾಗಿರಿಸಿ ಮನ್ನಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೆ. ಖಂಡಿತ. ನಿನ್ನ ಕರೆಗಳೆರಡನ್ನೂ ಹಿಡಿದೆತ್ತಿದ್ದೇನೆ, ನಿನ್ನನ್ನು ಮಾಲಂಗಿಸಿಕೊಂಡಿದ್ದೇನೆ. ಅಯ್ಯ, ದ್ವಾಪರ ಯುಗ ಎನ್ನುವುದನ್ನು ನೀ ಚೆನ್ನಾಗಿ ಬಲ್ಲೆ. ನಿಜ. ಶಿಷ್ಟರನ್ನು ರಕ್ಷಿಸಬೇಕು, ದುಷ್ಟರನ್ನು ಎಷ್ಟು ಮಾತ್ರಕ್ಕೂ ಈ ಭುವಿಯಲ್ಲಿ ಉಳಿಯಗೋಡ ಗೂಡದು ಎನ್ನುವಂತಹ ನಿಲ್ಲುವಿನಿಂದಲೇ ಕೃಷ್ಣ ಎನ್ನುವಂತಹ ಹೆಸರಿನಿಂದ ನಾ ಕಾಣಿಸಿಕೊಂಡಿದ್ದೇನೆ. ಭಗವಂತ, ನೀನು ಮೊದಲೇ ನನಗೆ ರಾಮನಾಗಿ ಕಾಣ್ತಾ ಇದ್ರೆ ಬಡಿಯುವ ಕೈಗಳು ಪೂಜಿಸ್ತಾ ಇದ್ದವಲ್ಲ ಪ್ರಭು. ಈ ಹಿಂದೆ ಯುದ್ಧ ಆಗುತ್ತಾ ಇರೋ ಸಂದರ್ಭದಲ್ಲಿ ರಾಮರಾವಣರು ನಿನ್ನೆದುರಿಗೆ ಬಂದವರನ್ನೆಲ್ಲ ಹಿಡಿ ಮುಷ್ಟಿಯಲ್ಲಿ ಹೊಡೆದು ಬೀಳಿಸ್ತಾ ಇದ್ದೀಯಂತೆ. ನಿಜ. ಇದೊಂದು ಯುದ್ಧವ? ಇವರೆಲ್ಲೊಟ್ಟಿಗೆ ಹೋರಾಟ ಮಾಡುದು? ಹೋರಾಟ ಅಂತ ಇದ್ರೆ ಆಜಾನುಭಾವನಾದ ರಾಮನಂತಿರಬೇಕು ಅಂತ ಹೇಳಿದ್ಯಂತೆ ಅಲ್ವಾ ನೀನು? ತಾಗಿದ್ರೆ ನಿನ್ನಂತಹವರಿಗೆ ತಾಗಬೇಕು ಅಂತ ಹೇಳಿದ್ದೆ ಪ್ರಭು. ಸಮಾಜದ ಪ್ರಸಂಗ ಸಿಗುವಾಗ ಇಷ್ಟು ಸಮಯ ಆಗುತ್ತದೆ ಅಂತ ನನಗೂ ಗೊತ್ತಾಗಲಿಲ್ಲ. ನೀನು ಸಂತೋಷ ಪಡಬೇಕಾದದ್ದು ಏನು ಬಲ್ಲಯ್ಯ? ಎಷ್ಟು ಸಮಯದ ನಂತರ ಇವತ್ತಾದ್ರೂ ಒಂದು ಪ್ರಸಂಗ ಸಿಕ್ಕಿತಲ್ಲ ನಿನಗೆ. ನಿಜವಾಗಿ ಮತ್ತೊಮ್ಮೆ ಆದ್ರೂ ರಾಮನನ್ನು ನೆನಪಿಸಿಕೊಳ್ಳುವುದಕ್ಕಾಯಿತಲ್ಲ. ಆದ್ದರಿಂದಲೇ ನಿನ್ನೆದುರಿಗೆ ಪೂರ್ಣಾವತಾರಿಯಾಗಿ ಕಾಣಿಸಿಕೊಂಡು ನಿನ್ನಲ್ಲೊಂದು ಪ್ರಾರ್ಥನೆ ಉಂಟಯ್ಯ. ನಾ ತೋರಿದೆನಲ್ಲ ಆ ಶಮಂತಕಮಣಿ, ನಾ ಆಗಲೇ ಹೇಳಿದ ಹಾಗೆ ನನ್ನ ಸಖನ ಅಣ್ಣ ಸತ್ರಾರ್ಜಿತನು ಸೂರ್ಯದೇವನನ್ನು ಅರ್ಜಿಸಿ ಸಂಪಾದಿಸಿದ ಮಣಿಯದು. ಈ ಹೊತ್ತಿಗೆ ಕೃಷ್ಣ ಅದನ್ನು ಕದ್ದ ಎನ್ನುವಂತಹ ಆಪಾದನೆ ನನ್ನ ಮೇಲೆ ಬಂದಿದೆ. ಲೋಕದ ರಕ್ಷಕನಾದ ನಿನಗೂ ಅಪವಾದವೇ. ಹೌದು. ಬರುವುದಕ್ಕುಂಟೆ. ಪಂಚಭೂತಗಳಿಂದ ಆವೃತವಾದ ಪ್ರಪಂಚದಲ್ಲಿ ಹುಟ್ಟಿದವನಾದರೂ ಲೌಕಿಕವಾದ ಸಂಬಂಧಗಳ ವ್ಯಾಪ್ತಿಯನ್ನು ಮೀರಿ ಹೋಗಲಾಗದೇ ಇದ್ದಂತಹ ಸ್ಥಿತಿ ಉಳ್ಳವನಲ್ಲ. ಅವರಿಗೆ ಆ ವ್ಯಾಪ್ತಿಯಲ್ಲಿ ಉತ್ತರ ಕೊಡಲೇಬೇಕಾದಂತ ಅನಿವಾರ್ಯತೆ ನನಗುಂಟಯ್ಯ. ಆದ್ದರಿಂದಲೇ ನಿನ್ನಲ್ಲೇ ಕೇಳುವುದು ನಾನು. ನೀ ಸ್ವಂತ ಪರಿಶ್ರಮದಿಂದ ಆರ್ಜಿಸಿದ ಆ ಮಣಿಯನ್ನು ಯಾವತ್ತನು ದೇವನು ಅಂತ ಕೈ ಮುಗಿದು ನಿಂತಿದ್ಯೋ ನನಗೆ ಕೊಡ್ತೀಯೇನಪ್ಪ ಅದನ್ನು? ನೀನು ಕೈಯೊಟ್ಟಿ ಬೇಡುವುದೇ. ಆದಿದೇವರ ದೇವ, ಆದಿದೇವರ ದೇವ,
ಮನುಷ್ಯ ಆದರೆ ಕಾಣುವುದಕ್ಕೆ ಮನುಷ್ಯ ರೂಪ ಮಾತ್ರ, ಅದರ ಒಳಗೊಂದು ಸತ್ವ ಉಂಟು. ದೇವರ ಮೂರ್ತಿಯನ್ನು ಕಾಣಬೇಕು ಅಂತಿದ್ರೆ ಗೋಪುರ ಪ್ರವೇಶ ಮಾಡಬೇಕು, ಗರ್ಭಗುಡಿಯನ್ನು ಕಾಣಬೇಕು. ಅದರ ಒಳಗಿರುವುದು ನಿಜವಾದ ಆರಾಧನಾ ಮೂರ್ತಿ. ರಾಮ ಎನ್ನುವ ವ್ಯಕ್ತಿ, ಅದರ ಒಳಗೆ ತುಂಬಿರುವುದು ನಾರಾಯಣ ಎಂಬ ಶಕ್ತಿ ಎನ್ನುವುದನ್ನು ನಾವು ಬಲ್ಲೆವು ಪ್ರಭು, ನಾವು ಬಲ್ಲೆವು. ಈಗ ಅರ್ಥವಾಗುತ್ತಾ ಉಂಟು. ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಪರಮೇಶ್ವರನೇ ಸತಿಯಾದ ಉಮಾದೇವಿಗೆ ಹೇಳಿದನಂತೆ, ನೋಡಿದೆಯ ರಾಮ ನಾಟಕವನಿ ಜಗದಿ. ಗಿರಿಜೆಯಲ್ಲಿ ಈಶ್ವರ ದೇವರು ಕೇಳಿದರಂತೆ, ನಾಟಕದ ಒಳಗೊಂದು ಸತ್ವವುಂಟು, ಅದರನ್ನು ಸತ್ವವುಂಟು, ಅದರಲ್ಲೊಂದು ಸತ್ಯವುಂಟು ಎನ್ನುವ ಸತ್ಯ ದರ್ಶನವನ್ನು ಪ್ರಾಪಂಚಿಕರಿಗೆ ಕಾಣಿಸಿಕೊಡುವುದಕ್ಕೆ ಬೇಕಾಗಿ ಅವತರಿಸಿದ ರಾಮಾನುಷ ವಿಗ್ರಹಿ ನೀನು ಪ್ರಭು. ವೇದಗಳು ಕೊಂಡಾಡಿದ ದೇವರು ನೀನು, ಆದಿ ಬ್ರಹ್ಮನು ನೀನೇ, ವೇದ ಬ್ರಹ್ಮನು ನೀನೇ. ಅಸನ್ನೇ ವಸಭವತಿ ಅಸತ್ತು ಬ್ರಹ್ಮೇತಿ ವೇದ ಚೇತ್ ಎನ್ನುವುದನ್ನು ನಾನು ಪಲ್ಲೆ ಪ್ರಭು. ಅನೂರಣೀಯನು ಮಹತೋಮಹೀಯನು ಆದ ನೀನೇ ಈ ವಿಶ್ವಂಬರೆಯನ್ನು ಸೃಜಿಸಿದ ದಿವ್ಯ ಮೂರ್ತಿ. ಅಂತಹ ಲೀಲಾಮಾನುಷ ವಿಗ್ರಹಿಯಾದ ನೀನೇ ಸರ್ವಲೋಕಸ್ಥಿತನಾದ ನಾರಾಯಣ. ನೀನು ಆದಿ ಜನಾರ್ಥನ ಎನ್ನುವುದನ್ನು ಬಲ್ಲೆ ಪ್ರಭು. ಅಂತಹ ದೇವದೇವೋತ್ತಮನಾದ ನೀನು ಲೋಕ ಭಾರವನ್ನು ಕಳೆಯುವುದಕ್ಕೆ ಬೇಕಾಗಿ ನರ ರೂಪಿನಿಂದ ದಶರಥನ ಮಗನಾಗಿ ದಾಶರಥಿಯಾಗಿ ಈ ಅತಂತ್ರವಾದ ಮಾನವ ಸಂಕುಲಕ್ಕೆ ಅಮೃತತ್ವದ ಹೊಳಪನ್ನು ಕರುಣಿಸುವುದಕ್ಕೆ ಬೇಕಾಗಿ ಧರೆಗಿಳಿದು ಬಂದ ಭಗವಂತ ನೀನು. ಯುಗ ಯುಗದಲ್ಲಿ ಬಗೆ ಬಗೆಯ ಅವತಾರವನ್ನು ತಳೆದು ಈ ಯುಗಕ್ಕಾಗುವಾಗ ಕೃಷ್ಣರೂಪಿನಿಂದ ಬಂದೆ ಪ್ರಭು. ನಿನ್ನ ಮುಂದೆ ನಾನು ಕೊಡುವುದೇನು,
ನನ್ನದು ಎನ್ನುವುದು ಇಲ್ಲಿಲ್ಲ ಪ್ರಭು, ಇದೆಲ್ಲವೂ ನಿನ್ನದೇ. ನಿನ್ನ ಸಂಕಲ್ಪದಂತೆ ಪ್ರಪಂಚದ ಪ್ರತಿಯೊಂದು ನಡೆಯುತ್ತದೆ. ತೇನ ವಿನಾ ತೃಣಮಪೀನ ಚಲತಿ, ಒಂದು ಹುಲ್ಲು ಕಟ್ಟಿಯೂ ಭಗವತ್ ಸಂಕಲ್ಪ ಇಲ್ಲದೆ ನಡೆಯುವುದಿಲ್ಲ ಪ್ರಭು. ನಿನ್ನನ್ನು ನಮ್ಮ ಹೃದಯ ಮಂದಿರದಲ್ಲಿರಿಸಿ ಪೂಜಿಸುವವರು ನಾವು. ನೀನು ಕೇಳುವುದೇನು ಪ್ರಭು? ನಿನ್ನ ಕಾರುಣ್ಯದ ಫಲರೂಪವಾಗಿ ಸಿಕ್ಕಿದ ಕನ್ಯೆ ಇವಳು, ಇವಳನ್ನು ಬೆಳೆಸಿದ್ದೇನೆ ಪ್ರಭು. ಮಾತ್ರವಲ್ಲ, ಕಾನೂನದಲ್ಲಿ ಸಂಚರಿಸುವ ಕಾಲದಲ್ಲಿ ಮತ್ತೊಂದು ಮಗು ಪ್ರವೀರ ಅಂತ ಹೆಸರಿಟ್ಟು ಪೋಷಿಸಿದೆ. ಮಕ್ಕಳಲ್ಲಿ ದೇವರನ್ನು ಕಾಣಬೇಕಂತೆ. ಆ ರಾಮ ನನ್ನ ಕಣ್ಣೆದುರಿಗಿಲ್ಲದ ಕಾಲದಲ್ಲಿ ಈ ರಾಮನನ್ನು ಈ ಕನ್ನಮ್ಮಗಳ ಮುಖದಲ್ಲಿ ಕಂಡೆ ಪ್ರಭು. ಮಕ್ಕಳು ದೇವರಿಗೆ ಸಮಾನ ಎನ್ನುವುದನ್ನು ಬದುಕಿನಲ್ಲಿ ಅನುಭವಯುಕ್ತವಾಗಿ ಕಂಡುಕೊಂಡೆ. ಈಗ ಪ್ರಾರ್ಥಿಸ್ತಾ ಇದ್ದೇನೆ, ಕೊಡುವುದಕ್ಕೆ ನನ್ನದೇನೂ ಇಲ್ಲ, ಇವರನ್ನು ಕೊಡುವುದಕ್ಕೆ ಸಿದ್ಧ. ಆದರೆ ನನಗೆ ಆಶ್ಚರ್ಯವಾಗುವುದು, ಚ್ಯುತಿ ರಹಿತನಾದ ಕಾರಣ ನಿನ್ನನ್ನು ಅಚ್ಯುತ ಅಂತ ಪ್ರಪಂಚದವರು ಕೊಂಡಾಡಿದರು. ಚ್ಯುತಿ ರಹಿತನಾದ ಅಚ್ಯುತನಿಗೆ ಅಪವಾದ ಬರುವುದಕ್ಕುಂಟೆ? ಯಾಕೆ ಬಂತು ಅಂತ ಹೇಳಬಹುದೇ ಪ್ರಭು? ಈ ಹಿಂದೆ ಚೌತಿಯ ಸಂದರ್ಭದಲ್ಲಿ ಚಂದ್ರ ದರ್ಶನವನ್ನು ಮಾಡಿದವನು ನಾನು. ಓಹೋ, ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತ ಕೃಷ್ಣಗೆ ಅಪವಾದ. ಹೌದೇ ಹೌದು. ಕಾರಣ ಉಂಟಯ್ಯ, ಗಣೇಶನ ರೂಪಕಲ್ಪನೆಯನ್ನು ಮಾಡದಂತಹ ಚಂದ್ರ ಇಲಿಯ ಮೇಲೇರಿ ಹೋಗುತ್ತಿದ್ದಂತಹ ಗಣೇಶನನ್ನು ಕುರಿತು ಕುಹಕವಾಡಿದನಂತೆ. ಮೂಷಸ್ತೇಯ ಎನ್ನುವಂತಹ ಧಾತುವಿನಿಂದ ಹುಟ್ಟಿಕೊಂಡ ಶಬ್ದ ಮೂಷಿಕ, ಕಾಳನ್ನು ಕದ್ದು ತಿನ್ನುವ ಇಲಿ ಎಂದರ್ಥ. ಮೋಹವೆನ್ನುವಂತಹ ಜ್ಞಾನವನ್ನು ಮೋಹವು ಕದ್ದು ತಿನ್ನುತ್ತದೆ. ಅದರ ಮೇಲೆ ಯಾವಾತನು ಸವಾರಿ ಮಾಡುತ್ತಾನೋ ಅವನು ಗಣಪತಿ. ಮೋಹದ ಮೇಲೆ ಏರಿ ಸವಾರು ಮಾಡುವವನು ಗಣಪತಿ. ಮೋಹದ ಮೇಲೆ ಏರಿ ಸವಾರಿ ಮಾಡಿದಾಗಲೇ ನಮಗೆ ಗಣಪತಿ ಆಗುವುದಕ್ಕೆ ಸಾಧ್ಯ. ಮುರಿದ ಹಲ್ಲನ್ನು ಕೈಯಲ್ಲಿ ಹಿಡಿದುಕೊಳ್ಳುವುದು ಜಿತೇಂದ್ರಿಯತ್ವದ ಸಂಕೇತ. ತನ್ನ ಹಲ್ಲನ್ನು ತಾನೇ ಮುರಿದು ಕೈಯಲ್ಲಿ ಇಟ್ಟುಕೊಂಡು ತಾನು ಜಿತೇಂದ್ರಿಯನಿದ್ದೇನೆ ಎನ್ನುವುದನ್ನು ತೋರಿಸಿಕೊಟ್ಟ ಗಣೇಶ. ದೊಡ್ಡ ಹೊಟ್ಟೆ ಎಲ್ಲವನ್ನು ಶೇಖರಿಸಿಡಬೇಕು ಎನ್ನುವುದರ ಸಂಕೇತ. ಚಿಕ್ಕ ಕಣ್ಣು ಸೂಕ್ಷ್ಮ ದೃಷ್ಟಿಯ ಸಂಕೇತ. ಕೆಳಬಾಯಿ ಆಡಬೇಕಾದ ಮಾತನ್ನು ಎಚ್ಚರಿಸಿ ಆಡಬೇಕು ಎನ್ನುವುದರ ಸಂಕೇತ. ದೊಡ್ಡ ಸಂಡಿಲು ವಾಸನಾಗ್ರಹಣ ಸಾಮರ್ಥ್ಯವನ್ನು ಹೊಂದಿರಬೇಕು ಒಬ್ಬ ವ್ಯಕ್ತಿಯಾದವನು ಎನ್ನುವುದರ ಸಂಕೇತ. ಈ ಎಲ್ಲ ಸಂಕೇತವನ್ನು ತಿಳಿಯಕೊಳ್ಳದಂತಹ ಆಕಾಶ ತತ್ವದ ಪ್ರತಿನಿಧಿಯಾದಂತಹ ಗಣೇಶನನ್ನು ಆಕಾಶದಲ್ಲಿರುವಂತಹ ಚಂದ್ರ ಕುಹಕವಾಡಿದ ಎನ್ನುವಂತಹ ಕಾಲಕ್ಕೆ ಯಾವ ಸತ್ಯವನ್ನು ನೀನು ತಿಳಿದುಕೊಳ್ಳದೆ ಈ ರೀತಿ ಆಡಿದ್ದೆಯೋ? ಆ ದಿನ ಚೌತಿಯ ದಿವಸದಂದು ನಿನ್ನನ್ನು ನೋಡಿದರೆ ಸತ್ಯವು ಮರೆಮಾಚಲಿ, ಅಂದ್ರೆ ಅಪವಾದ ನಿನ್ನನ್ನು ಅಂಟಿಕೊಳ್ಳಲಿ. ಮತ್ತೆ ಪ್ರಾರ್ಥನೆ ಮಾಡಿದ ಕಾಲಕ್ಕೆ ಪರಿಹಾರ ಹೇಗೆ ಎನ್ನುವುದನ್ನು ನಾನು ಹೇಳ್ತೇನೆ. ಇವತ್ತಿಗೆ ಪಾದ ಮೂಲಕ್ಕೆ ಬಂದು ಕಣ್ಣೀರಿಟ್ಟುಕೊಂಡು ಮನ್ನಿಸು ಅಂತ ಕೇಳಿದೆಯಲ್ಲ, ಕೃಷ್ಣನಿಗೂ ಒಂದು ಅಪವಾದ ಬಂತು ಅಂತಾಯ್ತು. ಯಾರು ಈ ಕಥೆಯನ್ನು ಒಳಗು ಮಾಡಿಕೊಳ್ಳುತ್ತಾರೋ, ಶ್ರವಣ ಮಾಡಿಕೊಳ್ಳುತ್ತಾರೋ, ಎಲ್ಲ ರೀತಿಯ ಅಪವಾದಗಳಿಂದ ಅವರು ದೂರ ಆಗುತ್ತಾರೆ. ಹಾಗಿದ್ರೆ ನಿಮ್ಮದು ಆಕ್ಷೇಪ ಇಲ್ಲ, ಕತೆಗೊಂದು ಮಂಗಳ ಅಂತ ಆಗಬೇಕಲ್ಲ. ಹೌದು, ನಿನ್ನ ಬಾಯಿಯಿಂದ ಬಂದದ್ದು ಮಂಗಳ ಪದ, ನೀನು ಊದಿದ್ದು ಮಂಗಳದ ನಿನಾದ, ಶಂಖದಿಂದ ಬಂದ ಸ್ವರ ಇದು ಲೋಕಕ್ಕೆ ನಿಜವಾದ ಕಲ್ಯಾಣಕಾರಕವಾದ ಶಬ್ದ ಬ್ರಹ್ಮವಾಗುತ್ತದೆ. ಆ ನಿಟ್ಟಿನಿಂದ ಇದೋ ಇಷ್ಟರವರೆಗೆ ನಿನ್ನ ದಯೆಯಿಂದ ನಾನು ಸಾಕಿದ ಮಗಳು ಜಾಂಬವತಿ, ಇವಳನ್ನು ನಿನ್ನ ಕೈಗೆತ್ತಿದ್ದೇನೆ. ಒಳ್ಳೆಯದು, ಮಗಳೇ ಇಲ್ಲ ಅಂತಾದ್ರೆ ಮಗ ಯಾಕೆ ಪ್ರಭು? ಈ ಮಗುವನ್ನೂ ನಿನ್ನ ಕೈಗೊಪ್ಪಿಸಿದ್ದೇನೆ. ಇಷ್ಟರವರೆಗೆ ಬೆಳೆಸಿದವಳವಳು, ಬೆಳೆಸಬೇಕಾದವಳು ಅವಳು. ಅಕ್ಕನ ಕೈಯಲ್ಲಿ ಬೆಳೆದ ತಮ್ಮನಾಗಿ ಪ್ರಪಂಚಕ್ಕೆ ಕಾಣಿಸಿಕೊಳ್ಳಲಿ. ಆ ಮುಖಾಂತರವಾಗಿ ನಾನು ನನ್ನದು ಎನ್ನುವುದನ್ನು ನಿನ್ನದು ಎಂಬ ಭಾವದಿಂದ ನಿನ್ನ ಪಾದಕ್ಕರ್ಪಿಸಿದ್ದೇನೆ. ನನಗೆ ಮುಕ್ತಿ ಕರುಣಿಸುತ್ತದೆ. ಮಣಿಸಹಿತವಾಗಿ ಜಾಂಬವತಿಯನ್ನು ಪ್ರವೀರಣನು ನೀಡಿದ್ದೆ. ಜಾಂಬವತಿ ಕಲ್ಯಾಣ ಇದು ಕತೆ ಕೇಳಿದ್ರೆ ಮತ್ತೆ ಪ್ರಪಂಚದಲ್ಲಿ ಅವರಿಗೆ ಅಪವಾದವೇ ಇಲ್ಲ ಎನ್ನುವಂತಹ ನನ್ನ ಮಾತಿಗೆ ಸಂತೋಷದಿಂದ ಪಾದಕನಾಥನಾಗಿದ್ದೆ. ನಿಜ, ಒಳ್ಳೆಯದಾಗಲಿ ಇದು ನಿನಗೆ ಆಶೀರ್ವಾದವನ್ನು ಮಾಡಿದ್ದೇನೆ. ಮುಂದಿನ ನಡೆಯನು ಎನ್ನುವುದನ್ನು ನಿನಗೆ ತೋರಿಕೊಟ್ಟಿದ್ದೇನೆ. ಸರಿ, ಒಳ್ಳೆಯದು ಒಳಿತಾಗಲಿ, ಮರಳಿ ಇದನ್ನು ಒಪ್ಪಿಸುವಂತ ಹೊಣೆಗಾರಿಕೆ ನನಗುಂಟು, ನಿರ್ಗಮಿಸಬೇಕಾದಂತಹ ಅನಿವಾರ್ಯತೆ ನನಗುಂಟು. ಜಯ ಜಯ ಶ್ರೀರಾಮ. ಒಳಿತು ಒಳಿತು,
ಜಾಂಬವಂತನಿಂದ ಬೀಳ್ಕೊಟ್ಟು ಸತ್ರಾರ್ಜಿತನಿಗೆ ಧೈರ್ಯದ ಮಾತನ್ನು ಹೇಳಿದ್ದಾಯಿತು. ನಿಜ ಏನು ಎನ್ನುವುದನ್ನು ಅರಿತಂತ ಸತ್ರಾರ್ಜಿತ ಭಾಮಿಯನ್ನು ನನಗೆ ಧಾರೆಯರದು ಕೊಟ್ಟನಲ್ಲ, ಸತ್ಯಭಾಮಿಯ ವಿವಾಹವು ನನ್ನ ಜೊತೆ ನಡೆದು ಹೋಯಿತು. ಚೌತಿಯ ಚಂದ್ರನ ದರ್ಶನವನ್ನು ಮಾಡಿದ್ದರಿಂದ ನನ್ನ ಜೀವನಕ್ಕೆ ಇಂಥದ್ದೆಲ್ಲವೂ ಕೂಡ ಸುತ್ತಿಕೊಂಡಿತು. ಇದರ ಒಳಧ್ವನಿ ಏನು? ಯಾರು ಗಣೇಶನನ್ನು ಒಳಗು ಮಾಡಿಕೊಳ್ಳುತ್ತಾರೋ, ಗಣೇಶ ತತ್ವವನ್ನು ಒಳಗು ಮಾಡಿಕೊಳ್ಳುತ್ತಾರೋ, ಅವರಿಗೆ ಜೀವನದಲ್ಲಿ ಸೋಲಿಲ್ಲ. ಅವ ವಿಘ್ನ ಉತ್ಪಾದಕನೂ ಹೌದು, ವಿಘ್ನ ನಾಶಕನೂ ಹೌದು. ಅವನಿಗೆ ಮತ್ತೊಬ್ಬ ನಾಯಕ ಇಲ್ಲವಾಗಿ ಆತ ವಿನಾಯಕ. ಆದ್ದರಿಂದಲೇ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವ ಮೊದಲು ಆತನನ್ನು ಸಂಪ್ರಾರ್ಥಿಸಿಕೊಳ್ಳೋಣ, ಅವನ ತತ್ವವನ್ನು ಒಳಗು ಮಾಡಿಕೊಳ್ಳೋಣ, ಅವನನ್ನು ನಿತ್ಯ ಆರಾಧಿಸೋಣ ಅಂತ ಹೇಳುತ್ತಾ ಯಾರೆಲ್ಲ ಈ ಜಾಂಬೋತಿ ಕಲ್ಯಾಣ ಎನ್ನುವಂತಹ ಪ್ರಸಂಗವನ್ನು ವೀಕ್ಷಿಸಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಶ್ರೀಕ್ಷೇತ್ರ ಗಣೇಶಪುರದ ಮಹಾಗಣಪತಿ ದೇವರು ಸನ್ಮಂಗಲವನ್ನು ಉಂಟು ಮಾಡಲಿ ಎನ್ನುವಂತಹ ಹರಕೆ ಹಾರೈಕೆಯೊಂದಿಗೆ ತಾಳಮದ್ದಲೆ ಲೋಕಕ್ಕೆ ಮಂಗಳ ಆಗಲಿ. ವಿಶ್ವವೇ ಒಂದು ಮಾರಿಯಿಂದ ತತ್ತರಗೊಂಡಿದೆ, ಅದಕ್ಕೆ ಆದಷ್ಟು ಬೇಗ ಮುಕ್ತಿ ಸಿಗಲಿ, ಎಲ್ಲ ವಿಘ್ನಗಳು ದೂರ ಆಗಲಿ, ಮತ್ತೆ ಎಲ್ಲ ಸಂಭ್ರಮಗಳು, ಜಾತ್ರೆಗಳು, ಉತ್ಸವಗಳು ಮೊದಲಿನಂತೆ ನಡೆಯುವಂತಾಗಲಿ ಎನ್ನುವ ಹಾಗೆ ಆ ಮಹಾಗಣಪತಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇಂಥ ಒಂದು ಯಕ್ಷಗಾನ ತಾಳಮದ್ದಲೆ ವಾರ್ಷಿಕ ಸಮಾರಾಧನೆ ನಡೆಯುವರೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಕ್ಷೇತ್ರ ಗಣೇಶಪುರದ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ, ಹಿರಿಕಿರಿಯ ಮನಸ್ಸುಗಳಿಗೆ, ಪ್ರೋತ್ಸಾಹ ಮಾಡಿದವರಿಗೆ, ಲೈವ್ ಮೂಲಕವಾಗಿ ವೀಕ್ಷಿಸಿದಂತಹ ಎಲ್ಲ ಅಭಿಮಾನಿ ದೇವರುಗಳಿಗೆ, ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ವಿಘ್ನೇಶನ ಅವರಿಗೂ ನಾಳೆ ದಿವಸ ಇದು ಯೂಟ್ಯೂಬಲ್ಲಿ ಮತ್ತೆ ಪ್ರಸಾರಗೊಳ್ಳಲಿಕ್ಕಿದೆ, ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಅಂತ ಹೇಳ್ತಾ ಕಥಾಭಾಗಕ್ಕೆ ಮಂಗಳವಾರ ಹೇಳ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಓಮಂಜನ ಸೈಂಟ್ ಫ್ರಾನ್ಸಿಸ್ ಕಾಲೇಜಿನಲ್ಲಿ ಲೆಕ್ಚರರು ಆಗಿದ್ದಾರೆ, ಹಾಗೆ ನಮ್ಮ ಒಳ್ಳೆ ಪ್ರೀತಿವಂತರಾಗಿ ಯಕ್ಷಗಾನ ತಾಳಮದ್ದಲೆಯಲ್ಲಿ ಮಾತ್ರ ಕಠಿಣ ಮೇಳದಲ್ಲಿ ಒಂದು ಉತ್ತಮ ಬ್ರಹ್ಮ ವಿಷ್ಣು ಮಾಡುವಂತಹ ಒಂದು ಶ್ರೀಮಂತ ಕಲಾವಿದರಾಗಿದ್ದಾರೆ. ಅವರನ್ನು ತಮಗೆಲ್ಲ ಗೊತ್ತಿರೋ ಕಾರಣ ನಾನು ಜಾಸ್ತಿ ಹೇಳಲಿಕ್ಕಿಲ್ಲ. ಅವರಿಗೂ ನಾವು ಈ ಕ್ಷೇತ್ರದಿಂದ ಪ್ರಸಾದವಾಗಿ ಶಾಭಿಸಿ ಸನ್ಮಾನ ಮಾಡಲಿಕ್ಕಿದೆ, ಅದನ್ನು ನಿಲ್ಲಿಸಿಕೊಂಡು ಎಲ್ಲರಿಗೂ ವಿನಂತಿ ಮಾಡ್ತೀವಿ. ಅವರು ಮೊನ್ನೆಯಷ್ಟೇ ಮದುವೆಯಾಗಿದ್ದಾರೆ, ಹಾಗಿದ್ದ ದಂಪತಿಗಳಿಗೆ ಈರುವರಿಗೆ ಶಾಲು ಹಾಕಬೇಕು ಅಂತ ಹೇಳಿ ಈರುವರಿಗೆ ಒಂದು ಶಾಲು ಹಾಕಬೇಕು. ಯಾಕೆ ಶಿಕ್ಷಾ ಲೋಕದಲ್ಲಿ ಅಮೃತ ಅಡಿಗೆ ಅಂತಲೇ ಜನರಿಗೆ ತುಂಬಾ ಇಳಿತು. ಈಗ ಅಮೃತ ಕೌಶಿಕರ ಅಂತ ಹೇಳಿ ಇನ್ನಿಷ್ಟು ಯಕ್ಷಗಾನದ ಸೇವೆಯನ್ನು ಮಾಡುವಂತಹ ಒಂದು ಯೋಗ ಭಾಗ್ಯವನ್ನು ಭಗವಂತ ಅನುಗ್ರಹಿಸಲಿ. ಅದೇ ರೀತಿ ನಿರಂತರವಾಗಿ ಸೇವೆ ಮಾಡೋದ್ರಿಂದ ಅವರಿಗೂ ಒಳ್ಳೆಯದು, ಎಲ್ಲರಿಗೂ ಲೋಕದಲ್ಲಿ ಕಲೆ ಸಂಸಾರಗಳು ಉಳಿಯಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಮಹಾಗಣಪತಿ ಅನುಗ್ರಹಿಸಲಿ ಅಂತ ಹೇಳೋದ್ರೊಂದಿಗೆ ನಾವು ಅನುಕೂಲ ನಮ್ಮ ಅಗರಿಗಾಗಿದೆ ಮನಮ ಅಲ್ಲ ಅಲ್ಲಿಗೆ ಶಾಲು ಹಾಕೋದು ನಮ್ಮ ಪ್ರೀತಿ ಸನ್ಮಾನ ಅಲ್ಲ ಇದು. ಯಾಕೆಂತ ಹೇಳಿದ್ರೆ ಅಗರಿ ಅವರು ಹೇಳಿದ್ರೆ ಮನಮನೆ ಐಸಿ ನಾವು ತಾಳಮದ್ದಲೆ ಮಾಡುವಾಗಲೂ ಅವರನ್ನು ಕರೆದಾಗ ಓಡ್ಕೊಟ್ಟು ಓಡೋಡಿ ಬಂದವರು. ಅಷ್ಟು ಮಾತ್ರ ಅಲ್ಲ, ಇವರ ತಂದೆ ನಾವು ಒಂದು ದಿನ ನಾವು ಇಲ್ಲಿ ರಾತ್ರಿ ತಾಳಮದ್ದಲೆ ಮಾಡುವಾಗ ಅಮ್ಮನಿಯರಿಗೆ ಬರ್ಲಿಕ್ಕೆ ಆಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಹೇಳಿದಾಗ ಇವ್ರ ಹತ್ರ ಹೇಳಿ ಅವರ ತಂದೆಯವ್ರ ಹತ್ರ ಕೇಳಿದಾಗ ಒಪ್ಪಿಕೊಂಡ್ರು. ಇವರು ಗಾಡಿಯಲ್ಲಿ ಕರ್ಕೊಂಡು ಬಂದು ಕಾರ್ಯಕ್ರಮ ಮುಗಿಸಿಕೊಟ್ಟವರು. ರಾತ್ರಿ ಕಾರ್ಯಕ್ರಮ ಹಗಲಲ್ಲಿ ಎಲ್ಲದಕ್ಕೆ ಸುಲಭ ಅಂತ ಕಷ್ಟ ರಾತ್ರಿಯಲ್ಲಿ ಅಂತ ನೆನಪುಗಳು ಇರ್ತದೆ. ಅಂತವ್ರಿಗೆ ನಾವು ಅನಂತರವನ್ನು ಸಲ್ಲಿಸ್ತಾ ಇದ್ದೇವೆ. ಹರಿಜನಿ ಭಕ್ತರ ಕೊರೆಗುವಕ್ಕೆ ಪೂರಂಗ ಭೂಚಂದ್ರ ಕುಮಾರ ಗಜಮತನ ತರಣ ತಂದ ಕಾರಂದು ಎದ್ದಿರಿ ಆರಂದು ಬಂದಿರಿ ಕಥಮುಖ ಕಥವ ಜಗನಪತಿಯೇ.